ನಿರೀಕ್ಷಕರೇ, ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ಡೈಜಿವರ್ಲ್ಡ್ 247. ಇದು ಉಡುಪು ಸ್ಟುಡಿಯೋದಿಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೇತಾರ, ಇದು ರಾಜಕೀಯದ ಹೆಜ್ಜೆ. ರಾಜಕೀಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತಹ ಮೂರು ವಿಶೇಷ ಪರಿಕರಗಳು ಈ ದೇಶವನ್ನು ನಡೆಸ್ತವೆ. ರಾಜಕೀಯದವರು ಜನರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ನೀತಿಗಳನ್ನು ಜನರಲ್ಲಿ ಮುಟ್ಟಿಸುವಂಥದ್ದು ಅಥವಾ ಆಡಳಿತ ಪಕ್ಷಕ್ಕೆ ಅವರು ಮಾಡುವಂಥ ಕೆಲಸಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡುತ್ತೆ. ರಾಜಕೀಯದಲ್ಲಿ ಮಹಿಳೆಯ ಒಂದು ಸಬಲೀಕರಣ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಮಹಿಳೆಯರು ಸಾಕಷ್ಟು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಸೇವೆಯನ್ನು, ಒಂದು ಸಮಾಜ ಸೇವೆಯನ್ನು ಮಾಡುವಲ್ಲಿ ಎತ್ತಿದ ಕೈಯಾಗಿ ಕಂಡು ಬರ್ತಾ ಇದ್ದಾರೆ. ಇದು ಸಾರ್ವಕಾಲಿಕ ಸತ್ಯ. ಇವತ್ತು ನಮ್ಮೊಂದಿಗಿದ್ದಾರೆ, ತನ್ನನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಕಳೆದ 33 ವರ್ಷಗಳಿಂದ ಈ ರಾಜಕೀಯ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರು ಬಂಟಕಲ್ಲಿನ ಶ್ರೀಮತಿ ಗೀತಾ ವಾಗ್ಲೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಈ ರಾಜಕೀಯ ಅಂದರೆ ಪುರುಷರದ್ದು ಅಂತ ಇದೆ. ಈ 33 ವರ್ಷ ಹಿಂದಕ್ಕೆ ಹೋಗುವಾಗ ಅಂದರೆ ಈಗ 2019, ಈಗೀಗ ಸ್ವಲ್ಪ ಆಧುನೀಕರಣ ಇದೆ ಅಥವಾ ಜನರಿಗೆ ರಾಜಕೀಯದ ಬಗ್ಗೆ ಒಲವಿದೆ, ಒಂದು ವಿಶಿಷ್ಟ ಒಂದು ಸಂಚಲನ ಮೂಡಿದೆ ಕಳೆದೊಂದು 4-5 ವರ್ಷದಿಂದ. ಆದರೆ 33 ವರ್ಷಕ್ಕೆ ಹಿಂದಕ್ಕೆ ಹೋಗುವಾಗ ರಾಜಕೀಯದಲ್ಲಿ ಮಹಿಳೆಯರಿದ್ದದ್ದು ಬಹಳ ಕಡಿಮೆ. ನಿಮ್ಗೆ ಯಾಕೆ ಪ್ರೇರೇಪಣೆ ಆಯಿತು ನಾನು ರಾಜಕೀಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ? ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ತಂದೆ ತಾಯಿಯೇ ಪ್ರೇರಕ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ನನ್ನ ತಂದೆ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ನನ್ನ ತಾಯಿ ಕೂಡ ಪಂಚಾಯತ್ ಮಟ್ಟದಲ್ಲಿ ಉಪಾಧ್ಯಕ್ಷೆಯಾಗಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ತುಂಬ ವಿದ್ಯಾಭ್ಯಾಸ ಏನಿಲ್ಲದಿದ್ದರು ಅಂತಹ ಒಂದು ಆಸಕ್ತಿಯನ್ನು ಅವರು ವಹಿಸಿಕೊಂಡಿದ್ದರಿಂದ ನನಗೆ ಕೂಡ ಒಂದು ಪ್ರೇರಣೆ ಸಿಕ್ಕಿ ನಾನು ಬಹುಶಃ ಚಿಕ್ಕಂದಿನಿಂದಲೂ ರಾಜಕೀಯದಲ್ಲಿ ತುಂಬ ಆಸಕ್ತಿಯನ್ನು ನನ್ನಲ್ಲಿ ಬೆಳೆಸಿಕೊಂಡಿದ್ದೆ. ಏತನ್ಮಧ್ಯೆ ನಾನು ತುಂಬ ಒಂದು 6ನೇ ಕ್ಲಾಸಿನಿಂದಲೇ ಆಕಾಶವಾಣಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೆ. ಇಂಥ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಾಜಕೀಯ ಅನ್ನುವ ಒಂದು ವಿಷಯದಲ್ಲಿ ನಾನು ಭಾಷಣವನ್ನು ಮಾಡಿದ್ದೆ. ಆ ಭಾಷಣವನ್ನು ಕೇಳಿಕೊಂಡು ಯಾರೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅದನ್ನು ರೆಕಾರ್ಡ್ ಮಾಡಿಕೊಂಡು ಆ ಕ್ಯಾಸೆಟನ್ನು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ರವರಿಗೆ ಅದನ್ನು ಕೇಳಿಸಿದರು. ಆಸ್ಕರ್ ಫರ್ನಾಂಡಿಸ್ರವರು ಅದನ್ನು ಕೇಳಿ ಬಹಳ ಸಂತೋಷಪಟ್ಟು ನಮ್ಮ ಮನೆಗೆ ಬಂದು, ನಾನು ಆವಾಗ ಸೆಕೆಂಡ್ ಇಯರ್ PUC ಮುಗಿಸಿದ್ದಷ್ಟೇ, ಆವಾಗ ಬಂದು ನನ್ನ ತಂದೆ ಹತ್ರ ಕೇಳಿಕೊಂಡು ನಿಮ್ಮ ಮಗಳನ್ನು ರಾಜಕೀಯಕ್ಕೆ ಕಳಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾರ್ಯಕರ್ತೆ, ಉತ್ತಮ ಕಾರ್ಯಕರ್ತೆ ಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ತಂದೆಯನ್ನು ಕೇಳಿದರು. ನಮ್ಮ ತಂದೆ ಕೂಡ ಆ ಸಂದರ್ಭದಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸೋದೇ ಕಷ್ಟ ಇತ್ತು, ಆದರೂ ನಮ್ಮ ತಂದೆ ಅದಕ್ಕೆ ಯಾವುದೇ ಅಡ್ಡಿಪಡಿಸದೆ ನನಗೆ ರಾಜಕೀಯಕ್ಕೆ ಹೋಗಲಿಕ್ಕೆ ಬಿಟ್ಟರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರಿ ಮೇಡಮ್ ಗೀತಾರವರೇ, ಈಗ ನಿಮ್ಮ ತಂದೆಯನ್ನು ತಾಯಿಯನ್ನು ಸಾಕಷ್ಟು ತಾವು ಸ್ಮರಿಸಿದ್ರಿ, ನಿಮ್ಮ ಒಂದು ಸ್ವಲ್ಪ ಪರಿಚಯ ಮಾಡಿಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಿಮ್ಮ ಮನೆ, ನಿಮ್ಮ ಮನೆಯವರು, ಮಕ್ಕಳು ಏನು ಮಾಡ್ತಿದ್ದಾರೆ, ಉದ್ಯೋಗ ಹಾಗೆಲ್ಲ? ನಾನು ಹುಟ್ಟಿದ್ದು ಇದೇ ಉಡುಪಿ ತಾಲೂಕಿನ ಆತ್ರಡಿಯಲ್ಲಿ. ನನ್ನ ತಂದೆ ತಾಯಿ ಇಬ್ಬರು ಕೃಷಿಕರು, ಇಬ್ಬರು ಅಣ್ಣಂದಿರಿದ್ದಾರೆ ಹಾಗೂ ನಾನು ಒಬ್ಬಳು ಹುಡುಗಿ. ಅದೇ ರೀತಿ ನನ್ನ ಅಕ್ಕ ಕೂಡ ಒಬ್ಬರು ಇದ್ದರು, ತೀರಿಕೊಂಡ್ರು. ಅವರ ಮಕ್ಕಳನ್ನು ನಾವೇ ಸಾಕಿ ಈಗ ಅವರು ಕೂಡ ಅವರ ತನ್ನ ಕಾಲ ಮೇಲೆ ತಾವು ನಿಂತಿದ್ದಾರೆ. ಸಂತೋಷ. ಆಮೇಲೆ ನನ್ನ ಕೆಲಸವನ್ನು, ಪಕ್ಷದಲ್ಲಿ ನನ್ನ ಕಾರ್ಯವನ್ನು ಗುರುತಿಸಿಕೊಂಡು ಶ್ರೀಮತಿ ಮನೋರಮ ಮಧ್ವರಾಜರು, ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಾಗ, ನಮ್ಮ ಬಂಗಾರಪ್ಪನವರ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದಾಗ ನನಗೆ ಅವರ ಒಂದು ಆಪ್ತ ಸಹಾಯಕಿಯಾಗಿ ದುಡಿಯುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ರು. ತದನಂತರ ನಾನು 5 ಅವರ ಹತ್ರ ಕೆಲಸ ಮಾಡಿದೆ. ಇದೇ ಸಂದರ್ಭದಲ್ಲಿ ನನ್ನ ಓದನ್ನು ಕೂಡ ಮುಂದುವರಿಸ್ತಾ ಇದ್ದೆ, MA ಪದವಿಯನ್ನು ಕನ್ನಡದಲ್ಲಿ ಪಡ್ಕೊಂಡೆ. ಇದಾದ ನಂತರ 1995 ಬಂಟಕಲ್ಲಿಗೆ ವಿವಾಹವಾಗಿ ಬಂದವಳು. ಸ್ವಲ್ಪ ವರ್ಷ ದೆಹಲಿಯಲ್ಲಿ ನನ್ನ ಗಂಡ ಮತ್ತು ಮಾವ, ನನ್ನ ಮಾವ ಪಾರ್ಲಿಮೆಂಟಲ್ಲಿ ಉದ್ಯೋಗದಲ್ಲಿದ್ದರು. ಅಲ್ಲಿಂದ ನಾವು ಡೆಲ್ಲಿಯಲ್ಲಿ ಒಂದು 10 ಡೆಲ್ಲಿಯಲ್ಲಿ ಇದ್ದೆವು. ಅಲ್ಲಿ ನಮ್ಮ ಊರಿನ
ಏನು ಕನ್ನಡ ಸಂಘದಲ್ಲಿರ್ಬೋದು, ಕರ್ನಾಟಕ ಭವನದಲ್ಲಿರ್ಬೋದು, ಕರ್ನಾಟಕದ ಏನೇ ಕಾರ್ಯಕ್ರಮಗಳಿದ್ದರೂ ಇಲ್ಲಿನ ಪತ್ರಿಕೆಗೆ ವರದಿಯನ್ನು ಮಾಡುವಂಥದ್ದು, ಅಲ್ಲಿನ ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದ್ದೆ. ನನಗೆ ಇಬ್ಬರು ಮಕ್ಕಳು, ಪ್ರಿಯಾಂಕಾ ಮತ್ತು ಪ್ರೀತಿಕಾ, ಹೆಣ್ಮಕ್ಕಳು. ದೊಡ್ಡವಳು ಈಗ ಇಂಜಿನಿಯರಿಂಗ್ ಪದವಿ ಮುಗಿಸ್ಕೊಂಡು 2 ವರ್ಷದಿಂದ ಹೈದರಾಬಾದಲ್ಲಿ ಉದ್ಯೋಗದಲ್ಲಿದ್ದಾಳೆ. ಚಿಕ್ಕವಳು ಪ್ರೀತಿಕಾ ಎಂ ಜಿ ಎಮ್ಮಲ್ಲಿ ಫೈನಲ್ ಇಯರ್ ಬಿ ಸಿ ಎ ಓದ್ತಾ ಇದ್ದಾಳೆ. ಮತ್ತು ನಾವು ಮನೆಯಲ್ಲಿ ಕೃಷಿಯ ಕುಟುಂಬ, ಮಲ್ಲಿಗೆ ನಿಮಗೆ ಗೊತ್ತೇ ಇದೆ, ಬಂಟಗಲ್ಲಿನಲ್ಲಿ ಮಲ್ಲಿಗೆ ಪ್ರಸಿದ್ಧಿ. ನಾವು ಕೃಷಿಯನ್ನು ಕೂಡ ಮಾಡ್ತಾ ಇದ್ದೇವೆ ಜೊತೆ ಜೊತೆಗೆ. ಸರಿ 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 ಸರಿ, ಮಲ್ಲಿಗೆಯ ಕಂಪನ್ನು ಊರಿಡೀ ಪ್ರಪಂಚದಂತೆ ಪ್ರಸರಿಸ್ತಾ ಇದ್ದೀರಿ ನೀವು. ಸರಿ, ನೀವು ರಾಜಕೀಯದಲ್ಲಿ ಹೋಗುವಾಗ ನಿಮ್ಮ ಮದುವೆ ಆಗಿರಲಿಲ್ಲ, ಕುಮಾರಿ ಗೀತಾ, ಹೌದು, ಈಗ ಶ್ರೀಮತಿ ಗೀತಾ, ಮಕ್ಕಳಾಗಿದ್ದಾರೆ, ನಿಮ್ಗೆ ಯಾಕಮ್ಮ ಇದೆಲ್ಲ ಉಸಾಬರಿ ಅಂತೇಳಿ ಮಕ್ಕಳೆಲ್ಲಿಯಾದರೂ ಹೇಳಿದುಂಟ? ಇಲ್ಲ, ನನಗೆ ತಾಯಿ ಮನೆಯಲ್ಲಿ ಹೇಗೆ ಪ್ರೋತ್ಸಾಹ ಸಿಗ್ತಾ ಇತ್ತ ಅದೇ ರೀತಿ ಮದುವೆ ಆದ ನಂತರ ನನಗೆ ಎಲ್ಲಿ ಕೂಡ ಅಡೆತಡೆ ಸಿಗಲಿಲ್ಲ. ನನ್ನ ಮಾವ ನನಗೆ ಮೊದಲೇ, ತಮಗೆ ಗೊತ್ತಿದೆ, ಪಾರ್ಲಿಮೆಂಟಲ್ಲಿ ಇದ್ದವರು, ರಾಜಕೀಯಕ್ಕೆ ಸ್ವಲ್ಪ ಹತ್ರನೇ, ಅವರು ಕೂಡ ನನಗೆ ತುಂಬ ಈ ಸಂದರ್ಭದಲ್ಲಿ ಅವರ ನೆನಲೇಬೇಕು. ತೀರಿಕೊಂಡೀಗ 1 ವರ್ಷ ಆಯ್ತಷ್ಟೇ, ಬಹುಶಃ ಅವರು ಜೀವಂತವಾಗಿರೋಷ್ಟು ಸಮಯ ನನಗೆ ಅವರು ಕೊಟ್ಟ ಸಹಕಾರ ಬಹುಶಃ ಯಾರಿಗೂ ಯಾರು ಕೊಡ್ಲಿಕ್ಕಿಲ್ಲ, ಅಷ್ಟು ಸಹಕಾರ ಕೊಟ್ಟಿದ್ದಾರೆ. ನಾನು ಮಾವ ಸಿಕ್ಕಿದ್ರೆ ಸೊಸೆ ಅಂದ್ರೆ ಮುಂದೆ ಬರಬಹುದು, ಖಂಡಿತ ಬರ್ಬೋದು. ಯಾಕಂದ್ರೆ ನಾನು ಬೆಳಗ್ಗೆ ಮನೆ ಬಿಟ್ಟು ಹೋದ್ರೆ ಒಂದೊಂದು ಸರ್ತಿ ರಾತ್ರಿ ಮುಟ್ಟುದಿರ್ತದೆ, ಆದ್ರೂ ಕೂಡ ಏನೊಂದು ಬೇಸರಿಸದೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೆಲ್ಲಾದ್ರೂ ಮೀಟಿಂಗ್ ಇದೆಯಾ ಅಂತ ಹೇಳಿ ಕೇಳಿಕೊಂಡು ಅವರೇ ನೆನಪು ಮಾಡ್ತಾ ಇದ್ರು. ಅಷ್ಟು ಒಂದು ಪ್ರೋತ್ಸಾಹ. ಮತ್ತೆ ನನ್ನ ಪತಿಯವರು ಕೂಡ ಪ್ರತಿಯೊಂದು ದಿನ, ಒಂದು ವೇಳೆ ತುಂಬಾ ಮಲ್ಲಿಗೆ ಆಗ್ತಾ ಇರುವಾಗ ನೀನು ಹೋಗು ನಾನು ಕಟ್ತೇನೆ ಅನ್ನುವ ಒಂದು ಪ್ರೋತ್ಸಾಹ ಕೂಡ ಕೊಟ್ಟು ನನಗೆ ಬಿಡ್ತಾ ಇದ್ರು. ನನ್ನ ಮಕ್ಕಳು ಕೂಡ ನನ್ನ ಜೊತೆ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ನನಗೆ ಪ್ರೋತ್ಸಾಹ ಕೊಟ್ಟು. ಸರಿ, 33 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಇತ್ತೀಚೆಗಿನ ರಾಜಕೀಯದ ವ್ಯಕ್ತಿಗಳನ್ನು ನಾವು ನೋಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನುಕೂಲಸ್ಥರು ಮತ್ತು ಅವಕಾಶವಾದಿಗಳು. ಯಾವಾಗ ನಮಗೆ ಇದರಲ್ಲಿ ಲಾಭ ಇದೆ ವೈಯಕ್ತಿಕವಾಗಿ ಅಂತ ಹೇಳುವಾಗ ಪಕ್ಷಾಂತರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ. ಇದಕ್ಕೆ ಚುನಾವಣೆಗಳೇ ಬರಬೇಕಾಗಿಲ್ಲ, ವೈಯಕ್ತಿಕ ಲಾಭಕ್ಕೋಸ್ಕರ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರುವವರು ಇರುವರು. ನೀವು 33 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಕಾಂಗ್ರೆಸ್ ಪಕ್ಷವನ್ನೇ ರಾಜಕೀಯಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನನಗೆ ಚಿಕ್ಕಂದಿನಿಂದಲೂ ಇಂದಿರಾ ಗಾಂಧಿ ಒಂದು ಪ್ರೇರಣಾ ಶಕ್ತಿ. ಯಾಕಂದರೆ ಅವರ ಒಂದು ಧೈರ್ಯವನ್ನು ನಾನು ಯಾವತ್ತು ಮೆಚ್ತಾ ಇದ್ದವಳು. ಅವರು ರಾಜಕೀಯದಲ್ಲಿ ಎಂತಹ ಒಂದು ಅಡೆತಡೆಗಳಿದ್ರು, ಎಂತಹ ವೈರುಧ್ಯ ಇದ್ರೂ ಕೂಡ ಅದನ್ನು ಮೆಟ್ಟಿ ನಿಂತು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆದ ಯಶಸ್ವಿ ಪ್ರಧಾನಿ, ದೇಶದ ಪ್ರಧಾನಿ ಆಗಿ ಅಷ್ಟು ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಕೊನೆಗಾಲದಲ್ಲಿ ಕೂಡ ಅವರು ಒಂದು ವರ್ತಿಸಿದಂತಹ ರೀತಿ, ಆ ಧೈರ್ಯ ನಿಜವಾಗ್ಲೂ ನಮಗೆ ಯಾವತ್ತೂ ಒಂದು ಮಾದರಿ. ಆದ್ದರಿಂದ ನನಗೆ, ಅಲ್ಲದೆ ದೇವರಾಜ್ ಅರಸ್ ಅವರ ಕೂಡ ಒಂದು ಕಾರ್ಯವೈಖರಿ ನನಗೆ ತುಂಬ ಇಷ್ಟ ಇತ್ತು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡೆ. ತದನಂತರ ಕೂಡ ತಾವು ಹೇಳಿದ ಹಾಗೆ ಇವತ್ತು ಅವಕಾಶವಾದಿಗಳು ಖಂಡಿತ ಇದ್ದಾರೆ, ಆದರೆ ನಾವು ಒಂದೇ ಪಕ್ಷದಲ್ಲಿ ಇದ್ದರೆ ಜನ ನಮ್ಮನ್ನು ನಂಬ್ತಾರೆ. ಒಂದು ಇನ್ನೊಂದು, ನಮಗೆ ಅವಕಾಶಗಳು ಖಂಡಿತ ಒಂದಲ್ಲ ಒಂದು ದಿನ ಖಂಡಿತ ಸಿಗ್ತದೆ ಅನ್ನುವುದಕ್ಕೆ ನಾನೇ ಒಂದು ಉದಾಹರಣೆ. ಸರ್, ತಾವು ಈಗ ತಾಲೂಕು ಪಂಚಾಯತ್ ಸದಸ್ಯೆ, ತಾಲೂಕು ಪಂಚಾಯತಿಯಲ್ಲಿ ಕೂಡ ಒಂದು ಸದಸ್ಯ ಟಿಕೆಟ್ ಸಿಗಬೇಕಾದ್ರೆ ಸಾಕಷ್ಟು ಏನು ಅದರ ಹಿಂದೆ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಸುಲಭವಾಗಿ ಸಿಕ್ಕಿತ್ತ ಅಥವಾ ತಾಲೂಕು ಪಂಚಾಯತ್ ಮೊದಲು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿಯಾದರೂ ನೀವು ಗುರುತಿಸಿಕೊಂಡಿದ್ದೀರಾ? ನಾನು ಶಿರ್ವ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಕೂಡ ಕೆಲಸ ಮಾಡಿದ್ದೆ. ಶಿರ್ವ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ 1 ವರ್ಷದಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ಬಂತು. ಟಿಕೆಟ್ ಆ ಸಂದರ್ಭದಲ್ಲಿ ಶಿರ್ವದಲ್ಲಿ ನನ್ನನ್ನು ನಿಲ್ಲಿಸಬೇಕು ಅನ್ನುವ ಒಂದು ಮಾತು ಬಂದಾಗ ನಿಜ ಹೇಳ್ಬೇಕಂದ್ರೆ ಯಾರೂ ವಿರೋಧಿಗಳಿರಲಿಲ್ಲ, ನನ್ನ ಎದುರಿಗೆ ಯಾರೂ ಟಿಕೆಟ್ ಅನ್ನು ಕೇಳಿರಲಿಲ್ಲ, ಅದು ವಿರೋಧವಾಗಿ ಯಾರೂ ಕೇಳಿರಲಿಲ್ಲ. ಆದ್ದರಿಂದ ಅದು ನನಗೆ ಸಿಕ್ಕಿತ್ತು. ಈಗ ತಾಲೂಕು ಪಂಚಾಯತ್ನಲ್ಲಿ ತಮ್ಮ ಅನುಭವ ಏನು? ತಾಲೂಕು ಪಂಚಾಯತಲ್ಲಿ ಉಡುಪಿ ತಾಲೂಕು ಪಂಚಾಯತ್ ಬಹುಶಃ ಬೇರೆಯವರಿಗೂ ಒಂದು ಮಾದರಿ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವು ಜೊತೆಗೂಡಿ ಎಲ್ಲರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಎಲ್ಲ ಏನು ಸಮಸ್ಯೆಗಳಿಗೆ ಕೂಡ ಬೇಕಾದಂತಹ ಪರಿಹಾರ ನಮಗೆ ಸಿಗ್ತಾ ಇದೆ. ಕೆಲವು ಸರ್ತಿ ಪರಿಹಾರ ಸಿಗದಿದ್ದರೂ ನಾವೆಲ್ಲರೂ ಅಧ್ಯಕ್ಷರು ಕೂಡ ನಾವು ಕೂಡ ಎಲ್ಲರೂ ಒಟ್ಟಾಗಿ ಅದರ ಬಗ್ಗೆ ಚರ್ಚಿಸ್ತೇವೆ, ಪ್ರತಿಭಟಿಸ್ತೇವೆ.
ಇದ್ದ ಮಟ್ಟಿಗೆ ನಮಗೆ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಿಂತಲೂ ತಾಲೂಕು ಪಂಚಾಯತಲ್ಲಿ ಒಳ್ಳೆಯ ಅನುಭವ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರಿ, ತಾವು ಸಕ್ರಿಯವಾಗಿ ಒಂದು ಪಕ್ಷದಲ್ಲಿ ದುಡಿದವರು, ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲಿ ಒಂದು ದೂರಿದೆ ಸಾರ್ವಜನಿಕರಿಂದ ಗ್ರಾಸ್ ರೂಟ್ಲಿಂದ, ಅಂದರೆ ಸಣ್ಣ ಕೆಳಮಟ್ಟದಿಂದ ತಳಹಂತದಿಂದ ಕೆಲಸ ಮಾಡುವವರಿಗೆ ಬದಿಗೆ ಹಾಕುತ್ತಾ ಹೊಸ ಬಂದವರಿಗೆ ಮಣೆ ಹಾಕುತ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈಗ ದೇಶದಲ್ಲೇ ಅಧೋಗತಿಯನ್ನು ಕಾಣುತ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ? ಕೆಲವು ಕಡೆ ಅಂತ ಅನುಭವಗಳು ಜನರಿಗೆ ಆಗಿರ್ಬೋದು, ಆದರೆ ನನ್ನ ಮಟ್ಟಿಗೆ ಅಂತ ಅನುಭವ ಆಗಲಿಲ್ಲ. ಯಾಕಂದರೆ ನಾನು ತಳಮಟ್ಟದಿಂದಲೇ ಬಂದವಳು. ನಾನು ಬಂದು ಒಂದು 4-5 ತಿಂಗಳಲ್ಲಿ ನನ್ನ ಕೆಲಸ ನೋಡಿ ನನಗೆ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಕುಶಲ್ ಶೆಟ್ಟಿಯವರು ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಅದಾದ ನಂತರ ಮನೋರಮಾ ಮಧ್ವರಾಜಲ್ಲಿ ಅವರಲ್ಲಿ ದುಡಿತಾ ಇರುವಾಗ ನನಗೆ ರಾಜಕೀಯ ಸ್ವಲ್ಪ ನಾನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಾದ ನಂತರ ನಾನು ದೆಹಲಿಗೆ ಹೋದೆ. ದೆಹಲಿಯಿಂದ ಬಂದ ನಂತರ ಸನ್ಮಾನ್ಯ ಮಾಜಿ ಸಚಿವರಾಗಿದ್ದ ದಿವಂಗತ ವಸಂತ್ ಸಾಲಿಯನ್ರು ನನ್ನ ಮೊದಲಿನ ಪರಿಚಯ, ನನ್ನ ಕಾರ್ಯವೈಖರಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಅವರು ನನ್ನನ್ನು ಕರೆದು ಕಾಪು ಬ್ಲಾಕಿನ ಅಧ್ಯಕ್ಷೆಯಾಗಿ ನೀನು ಕೆಲಸ ಮಾಡಬೇಕು ಅಂದರು. ಆವಾಗ ನಾನು ಸ್ವಲ್ಪ ಹಿಂಜರಿದ್ದೆ, ಯಾಕಂದರೆ ಕಾಪು ನನಗೆ ಹೊಸ ಕ್ಷೇತ್ರ. ನಾನು ಮದುವೆಯಾಗಿ ನೇರವಾಗಿ ಡೆಲ್ಲಿಗೆ ಹೋದದ್ರಿಂದ ಕಾಪು ನನಗೆ ಸ್ವಲ್ಪ ಹೊಸ ಕ್ಷೇತ್ರ ಆಗಿತ್ತು. ಉಡುಪಿ ಹಳೆ ಕ್ಷೇತ್ರ ನನಗೆ, ಅದರಿಂದ ಸ್ವಲ್ಪ ನಾನು ಅನುಮಾನಪಟ್ಟೆ. ಆದರೆ ಅವರು ಕೆಲವರನ್ನು ಕೇಳಿದರು, ನಮ್ಮ ಶಿರ್ವ ಗ್ರಾಮದಲ್ಲಿ ಇಗ್ನೇಶಸ್ ಡಿಸೋದರಂಥವರನ್ನು ಹಿರಿಯರನ್ನು ಕೇಳಿದರು, ಅವರು ಕೂಡ ಒಪ್ಪಿದ ನಂತರ ಧೈರ್ಯ ತುಂಬಿದರು. ಅವರಿಂದ ಸಾಧ್ಯ, ಅವರು ಮಾಡಬಹುದು ಅನ್ನುವ ಒಂದು ಭರವಸೆ ಕೊಟ್ಟದ್ರಿಂದ ನನಗೂ ಒಂದು ಇವರು ಹಿರಿಯರು ಸಪೋರ್ಟ್ ಕೊಟ್ಟರೆ ನಾನು ಕೂಡ ಖಂಡಿತ ಮಾಡ್ತೇನೆ ಅನ್ನುವ ಒಂದು ಧೈರ್ಯ ಬಂದದ್ರಿಂದ ನಾನು ಒಪ್ಪಿಕೊಂಡೆ. ಆದರೆ ಅದು ನನ್ನ ಭರವಸೆ ಸುಳ್ಳಾಗಲಿಲ್ಲ. 10 ವರ್ಷದಲ್ಲಿ ನಾನು ಇಲ್ಲಿ ಸ್ವಪ್ರಶಂಸೆ ಖಂಡಿತ ಅಲ್ಲ, 10 ವರ್ಷದಲ್ಲಿ ಒಂದೇ ಒಂದು ವೈರಿ ಕೂಡ ನನಗೆ ಕಾಪು ಕ್ಷೇತ್ರದಲ್ಲಿ ಇರಲಿಲ್ಲ ಅಂತ ಹೇಳಿ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರಿ, ತಾವು ಕಾಪು ಕ್ಷೇತ್ರಕ್ಕೆ ಪರಿಚಯಿಸಿದವರು, ಜೆ ಡಿ ಎಸ್ಗೆ ಹೋಗಿ ಕೊನೆಗೆ ಬಿ ಜೆ ಪಿಗೆ ಹೋದಂಥ ಪರಿಸ್ಥಿತಿ, ತಾವು ಅಲ್ಲೇ ಇದ್ದೀರಿ. ಹೌದು. ಸರಿ, ಯಾವಾಗಲೂ ಒಂದು MLA ಟಿಕೆಟ್ ಬರುವಾಗ, ಚುನಾವಣೆ ಬರುವಾಗ, ನಮ್ಮ ಕಾಪು ಕ್ಷೇತ್ರ ಆಗ್ಬೋದು ಅಥವಾ ಉಡುಪಿ ಕ್ಷೇತ್ರ ಆಗ್ಬೋದು ಅಥವಾ ಯಾವುದೇ ಕ್ಷೇತ್ರವಾಗಲಿ, ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪುರುಷ ಅಭ್ಯರ್ಥಿಯನ್ನೇ ನಿಲ್ಲಿಸ್ತಾರೆ. ನಿಮ್ಮಂಥ ಒಂದು ಹಿರಿಯ ಮುತ್ಸದ್ದಿಗಳು, ಸಾಕಷ್ಟು ಅನುಭವ ಇರುವವರು, ಮಹಿಳೆಯರಿಗೆ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ? ಮಹಿಳೆಯರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕೂಗು ನಮ್ಮದು ಪ್ರತಿ MLA ಎಲೆಕ್ಷನ್ ಆವಾಗ ಇರ್ತದೆ. ಆದರೆ ಅದಕ್ಕೆ ನಾನಂತೂ ಖಂಡಿತ ಅದಕ್ಕೆ ಸ್ಪರ್ಧೆ ಅಲ್ಲ, ನಾನು ಈಗಾಗಲೇ ಹೇಳ್ತೇನೆ. ಯಾಕಂದರೆ ಈಗ ತಮಗೆ ಗೊತ್ತಿರುವ ಹಾಗೆ ಒಂದು ಚುನಾವಣೆ ಅಂದರೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸಾಕಾಗುವುದಿಲ್ಲ. ನಾವು ಮಧ್ಯಮ ವರ್ಗದವರು, ನಮ್ಮಿಂದ ಅಷ್ಟು ಸಾಲ ಮಾಡಿ ನಾವು ಚುನಾವಣೆ ಖರ್ಚು ಮಾಡಲಿಕ್ಕೆ ನಾವು ತಯಾರಿಲ್ಲ. ಯಾಕಂದರೆ ಮತ್ತೆ ಅನುಭವಿಸಬೇಕು ನಾವು, ಮತ್ತೆ ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕು ಅನ್ನುವಂತಹ ಒಂದು ಇರಾದೆ ನಮ್ಮಲ್ಲಿಲ್ಲ. ನಾವು ಇಷ್ಟೊತ್ತು ಆ ದುಡ್ಡು ಅದೇ ಪ್ರಶ್ನೆಗೆ ಬಂದಿದ್ದೆ. ಆದ್ರಿಂದ ನಾನದ್ದು ಸ್ಪರ್ಧೆ ಅಲ್ಲ. ಆದರೆ ಅವಕಾಶ ಇದ್ರೆ ಕೊಡಬೇಕು ಅನ್ನುವ ಒಂದು ಬೇಡಿಕೆ ನಮ್ಮದು ಪ್ರತಿ ವರ್ಷ ಪ್ರತಿ ಇಲೆಕ್ಷನ್ ಅವಾಗ ಇರ್ತದೆ. ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಅದು ಕೂಗಿರುತ್ತೆ, ಮತ್ತೆ ಅದು ಸುಮ್ಮನಾಗುತ್ತೆ. ಆದರೆ ಇಲ್ಲಿ ಕೂಡ ಅಂತ ಪ್ರಬಲ ಸ್ಪರ್ಧಿಗಳು ಮುಂದೆ ಬರುವುದಿಲ್ಲ, ಅದು ಕೂಡ ಒಂದು ಕೊರತೆ ಇರಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಬಂದರೆ ಖಂಡಿತ ಒಂದು ಅವಕಾಶ ಮಹಿಳೆಯರಿಗೆ ಉಡುಪಿ ಜಿಲ್ಲೆಯಲ್ಲಿ ಸಿಗ್ಬಹುದು ಅನ್ನುವ ಒಂದು ಭರವಸೆ ಇದೆ. ಈಗ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಆದ್ದರಿಂದ ಸಿಗ್ಬಹುದು ಅನ್ನುವ ಒಂದು ಆಲೋಚನೆ ಕೂಡ ಇದೆ ನಮಗೆ. ಸರಿ, ಈಗ ಸಾಮಾನ್ಯ ಸಾರ್ವಜನಿಕರ ಒಂದು ತಿಳುವಳಿಕೆ, ರಾಜಕೀಯಕ್ಕೆ ಸೇರುವುದು ಅಂತ ಹೇಳಿದರೆ ಹಣ ಮಾಡುವುದು, ಕಮಿಷನ್ ಹೊಡೆಯುವುದು, ಅದರಿಂದ ಏನಾದರೂ ಒಂದು ಪಡೆದುಕೊಳ್ಳುವ ಲಾಭ ಪಡೆದುಕೊಳ್ಳುವ, ವೈಯಕ್ತಿಕ ಲಾಭ ಪಡೆದುಕೊಳ್ಳುವಂಥದ್ದು ಅಂತ ತಮ್ಮ ಬಾಯಿಯಲ್ಲಿ ಹೇಳಿದರೆ ತಾವು ಸಾಕಷ್ಟು ಖರ್ಚು ಇದೆ, ನಾವು ಮಧ್ಯಮ ವರ್ಗದವರು ಈ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ರಾಜಕೀಯಕ್ಕೆ ಸೇರುವವರೆಲ್ಲ ಹಣ ಮಾಡಲಿಕ್ಕೆ ಸೇರುತ್ತಾರೆ ಅಂತೇಳಿ ಒಂದು ಅಭಿಪ್ರಾಯ, ಇದು ಎಷ್ಟು ಮಟ್ಟಿಗೆ ಸತ್ಯ? ಖಂಡಿತ ಇಲ್ಲ, ನಾನು ಈ ಅಭಿಪ್ರಾಯನ ಒಪ್ಪುವುದಿಲ್ಲ. ಯಾಕಂದರೆ ಇಲ್ಲಿ ನಾನು ಹೇಳಬೇಕು ಅನ್ನುವ ಅಷ್ಟಕ್ಕೆ ಹೇಳ್ತಾ ಇಲ್ಲ. ನಾವು ಇಷ್ಟೊತ್ತು ಇಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದರೂ ಖಂಡಿತ ಒಂದೇ ಒಂದು ನಯ ಪೈಸೆ ನಾವು ಸಂಪಾದಿಸಿಲ್ಲ ಅಂತೇಳಿ ನೀವು ಬಹುಶಃ ನಮ್ಮ ಮನೆ ನೋಡಿದರೆ ಗೊತ್ತಾಗ್ಬೋದು. ನಾವು ಮೊದಲು ಯಾವ ಮನೆಯಲ್ಲಿದ್ದೇವೆ ಇವತ್ತಿಗೂ ಅದೇ ಮನೆಯಲ್ಲಿದ್ದೇವೆ. ಅದು ಗೋಪಾಲ್ ಬಂಡರೆಯವರ ಮನೆ ನೋಡಿ ನನಗೆ ಶಾಕ್ ಆಯಿತು. ಕೆಲವರು ಬಂದವರು ಕೇಳ್ತಾರೆ, ನೀವು ಇಷ್ಟು ವರ್ಷ ರಾಜಕೀಯದಲ್ಲಿದ್ದ್ರಿ, ಏನು ನೀವು ಏನು ಮಾಡ್ಕೊಳ್ಳಿಲ್ವಾ ಅಂತ. ಸಾಧ್ಯ ಇರ್ತಿದ್ರೆ ನಾವು ಬಹುಶಃ ಅಂತಹ ಒಂದು ಲೆವೆಲ್ನಲ್ಲಿ ಇರ್ತಿದ್ರೆ ಒಂದು ಸಚಿವರ PA ಆಗಿದ್ದಾಗ ಕೂಡ ನಮಗೆ ಸಂಪಾದಿಸುವ ಅವಕಾಶ ಇತ್ತು. ಆದರೆ ನಾವು ಅಂಥದ್ದಕ್ಕೆ ಯಾವತ್ತೂ ಹೋಗಲಿಲ್ಲ. ನಾವು ದುಡ್ಡಿನ ಹಿಂದೆ ಅಲ್ಲ, ರಾಜಕೀಯ ನನ್ನ ಹವ್ಯಾಸಕ್ಕಷ್ಟೇ ರಾಜಕೀಯದಲ್ಲಿದ್ದೇನೆ. ಇನ್ನು ಬೇರೆಯವರ ಕೆಲಸ ಮಾಡಿಕೊಡಲಿಕ್ಕೆ
ನಮಗೊಂದು ಅವಕಾಶ ಸಿಗ್ತದೆ. ಯಾಕಂದರೆ ಸಚಿವರು ಅಥವಾ ಒಳ್ಳೆಯ ಒಂದು ಅಧಿಕಾರಿಗಳು ಇಂಥವರು ನಮಗೆ ಮಂತ್ರಿಗಳ ಪರಿಚಯ ಇರ್ತದೆ, ಒಂದು ಜನಸಾಮಾನ್ಯರ ಕೆಲಸ ಮಾಡಿಕೊಡ್ಲಿಕ್ಕೆ ಸುಲಭ ಆಗ್ತದೆ ಅನ್ನುವ ಒಂದು ಉದ್ದೇಶದಿಂದಷ್ಟೇ ನಾನು ರಾಜಕೀಯದಲ್ಲಿ ನೆಲೆ ನಿಂತಿದ್ದೇನೆ. ಸರಿ, ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಗೀತಾವಾಗಲೇ ಮುಖಾಂತರ ಹೋದರೆ ಆಗುತ್ತೆ ಅಂತ ಹೇಳಿ ಶಿರುವ ಪರಿಸರದ ಒಂದು ಜನರ ಒಂದು ರೀತಿಯ ಅಭಿಪ್ರಾಯ, ಅದು ಹೇಗೆ ಸಾಧ್ಯವಾಗುತ್ತೆ? ಅದೆಷ್ಟೋ ಕೆಲಸಗಳು ಸಾಧಾರಣ ಮಟ್ಟಿಗೆ ನಮ್ಮ ಪ್ರಾಮಾಣಿಕತೆಯನ್ನು ನೋಡಿ ನಮ್ಮ ನಾಯಕರು ಕೂಡ ನಮಗೊಂದು ಸಹಾಯ ಮಾಡ್ತಾ ಇದ್ದಾರೆ. ನಾವೇನು ಹೇಳಿದ್ರೂ ಇಲ್ಲ ಅಂತ ಹೇಳಿ ಹೇಳುವುದಿಲ್ಲ. ಸಾಧಾರಣವಾಗಿ ನಾವು ಕೇಳಿಕೊಂಡ ಕೆಲಸಗಳು ಆಗ್ತಾ ಇದೆ, ಅದೊಂದು ಸಂತೋಷ ನನಗಿದೆ. ಆತ್ಮೀಯ ವೀಕ್ಷಕರೇ, ನೇತಾರ ಇದು ರಾಜಕೀಯದ ಹೆಜ್ಜೆ. ನಮ್ಮೊಂದಿಗಿದ್ದಾರೆ ಶ್ರೀಮತಿ ಗೀತಾ ವಾಗ್ಲೆ. ಅವರೊಂದಿಗೆ ಸಾಕಷ್ಟು ಚರ್ಚೆ ಮಾಡಲಿಕ್ಕೆ ಬಾಕಿ ಇದೆ. ಕಾರ್ಯಕ್ರಮದಲ್ಲಿ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಈ ಕಾರ್ಯಕ್ರಮ ಮುಂದುವರಿತದೆ. ವಿರಾಮದ ನಂತರ ನೇತಾರ ಇದು ರಾಜಕೀಯದ ಹೆಜ್ಜೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀಮತಿ ಗೀತಾ ವಾಗ್ಲೆ, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಕಳೆದ ಒಂದೂವರೆ ವರ್ಷದಿಂದ ಅವರು ಉಡುಪಿ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಾಲೂಕು ಪಂಚಾಯತ್ ಸದಸ್ಯ ಕೂಡ ಹೌದು. ಮೇಡಮ್, ತಮ್ಮ ಮಾತಿನಲ್ಲಿ ತಾವು ಹೇಳಿದ್ರಿ, ಹಳ್ಳಿಯಿಂದ ಡೆಲ್ಲಿಗೆ ಹೋದವರು, ತಮ್ಮ ಮನೆಯವರು ಅಲ್ಲಿದ್ದರು, ನಿಮ್ಮ ಮಾವ ಅಲ್ಲಿದ್ದರು, ಡೆಲ್ಲಿಯಲ್ಲೇ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಬೋದಿತ್ತು, ಮತ್ತೆ ಹಳ್ಳಿಗೆ ಯಾಕೆ ವಾಪಸ್ ಬಂದ್ರಿ? ಅದು ನಮಗೆ ಮೊದಲಿಂದಲೂ ಹಳ್ಳಿ ಅಂದರೆ ತುಂಬ ಇಷ್ಟ. ಇನ್ನೊಂದಂದರೆ ನಮ್ಮದಿಲ್ಲಿ ಮನೆ ಇತ್ತು, ರೈಟ್ಸ್ ನಮ್ಮ ಬಂಟಕಲ್ಲು ಸಿಟಿಯಲ್ಲಿಯೇ ಮನೆ ಇತ್ತು. ನಮ್ಮ ನಾದಿನಿಂದರಿಗೆ ಇಬ್ಬರಿಗೂ ಮದುವೆ ಆದ ನಂತರ ನಮ್ಮ ಅತ್ತೆ ಊರಿನಲ್ಲಿ ಇದ್ದರು. ಆದ್ದರಿಂದ ಅತ್ತೆ ಒಬ್ಬರೇ ಆಗ್ತಾರೆ ಅನ್ನುವ ಒಂದು ಕಾರಣ ಒಂದೆಡೆ ಆದರೆ ನನ್ನ ಮಾವ ನಿವೃತ್ತಿಯಾದರು. ಅಲ್ಲಿಂದ ಅವರಿಗಂತೂ ದೆಹಲಿ ಖಂಡಿತ ಇಷ್ಟ ಇರಲಿಲ್ಲ, ಅವರಿಗೆ ಊರಿನಲ್ಲಿ ನಿಲ್ಲಬೇಕು ಅನ್ನುವ ಒಂದು ಅಪೇಕ್ಷೆ ಇತ್ತು. ಅವರಿಗೆ ಒಬ್ಬರೇ ಮಗ ನನ್ನ ಪತಿಯವರು. ಅವರು ಆದ್ದರಿಂದ ಒತ್ತಾಯ ಮಾಡಿದ್ದು, ನೀವು ಕೂಡ ಊರಿಗೆ ಬನ್ನಿ, ನಿಮ್ಮೊಟ್ಟಿಗೆ ಇರಬೇಕು, ನಾನು ಒಟ್ಟಿಗೆ ನಿಲ್ಲುವ ಅಂಥೇಳಿ. ಆದ್ದರಿಂದ ನಾವು ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಅಂತ ಹೇಳಿ, ತಾಯಿ ಮತ್ತು ಹುಟ್ಟಿದ ಊರು ಯಾವತ್ತೂ ಮರೆಯಲಿಕ್ಕೆ ಆಗುದಿಲ್ಲ ಅಂತ ಮತ್ತೆ ನಾವು ವಾಪಸ್ ಬಂದ್ರಿ, ಅದಕ್ಕೆ ತಾವು ಒಪ್ಪಿಕೊಂಡ್ರಿ. ಒಂದು ವೇಳೆ ಡೆಲ್ಲಿಯಲ್ಲಿ ಇದ್ರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಮುಟ್ಟುತ್ತಿದ್ದೀರಿ ಎಂಬ ಒಂದು ಅಂತರಾಳದ ನುಡಿಯಲ್ಲಿ ಆದರೂ ಇತ್ತ? ಇಲ್ಲ, ಖಂಡಿತ ಇಲ್ಲ. ಡೆಲ್ಲಿಯಲ್ಲಿ ಕೂಡ ನಾನು ಚಟುವಟಿಕೆಯಿಂದ ಇದ್ದೆ. ಆದರೆ ನನಗೆ ಇವತ್ತು ಬಹುಶಃ ಸಿಕ್ಕುವ ಅವಕಾಶ ದೆಹಲಿಯಲ್ಲಿ ಇರ್ತಿದ್ರೆ ಅಷ್ಟು ಸಿಕ್ತಿರ್ಲಿಲ್ಲ ಅಂಥೇಳಿ ನನಗೆ. ಯಾಕಂದರೆ ದೆಹಲಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳೇ ಇರುವಂಥದ್ದು. ಆದ್ದರಿಂದ ನನಗೆ ಅಲ್ಲಿ ಅವಕಾಶ ಎಷ್ಟು ಸಿಕ್ತಿತ್ತು ಅನ್ನುವ, ಯಾಕಂದರೆ ಇಲ್ಲಿ ಇಲ್ಲಿಯ ರಾಜಕೀಯಕ್ಕೂ ಅಲ್ಲಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಅವಾಗಲೂ ಕೂಡ ಅಲ್ಲಿ ಇದ್ದದ್ದು ಕಾಂಗ್ರೆಸ್ಸೇ. ಅವಾಗಲೂ ದೇಶದಲ್ಲಿ ಇದ್ದದ್ದು ಕಾಂಗ್ರೆಸ್, ಸೆಂಟ್ರಲ್ ಗವರ್ನಮೆಂಟ್ ಕಾಂಗ್ರೆಸ್, ದೆಹಲಿಯಲ್ಲಿ ಕೂಡ ಶೀಲಾ ದೀಕ್ಷಿತ್ ಅವರ ಸಹಕಾರ, ಅಲ್ಲಿ ಸರ್ಕಾರ ಇತ್ತು. ಅವಕಾಶಗಳು ಹುಡುಕಿಕೊಂಡು ಹೋಗ್ತಿದ್ದೆ ಸಿಗ್ತ. ಆದರೆ ಆವಾಗ ಮಕ್ಕಳು ಕೂಡ ಚಿಕ್ಕವರಿದ್ದರು, ಅಲ್ಲಿ ನೋಡ್ಕೊಳ್ಳುವವರು ಯಾರು ಇರಲಿಲ್ಲ. ಆದ್ದರಿಂದ ಅಲ್ಲಿ ಅಷ್ಟು ನಾನು ಮುಂದುವರೆದು ಹುಡುಕಿಕೊಂಡು ಅವಕಾಶಗಳನ್ನು ಹುಡುಕಿಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಊರಿಗೆ ಬಂದ ನಂತರ ನಾನು ಬೇಕಾದಷ್ಟು ಸಂಘ ಸಂಸ್ಥೆಯಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಹೊತ್ತು ಹೇಗೆ ಹೋಗ್ತಿತ್ತು ಅಂತಲೇ ನನಗೆ ಗೊತ್ತಾಗ್ತಿರಲಿಲ್ಲ. ಆದ್ದರಿಂದ ಇಲ್ಲಿಯೇ ನಾನು ಬಹಳ ಖುಷಿಯಲ್ಲಿದ್ದೇನೆ ಅಂಥೇಳಿ ನನಗೆ ಅನ್ನಿಸ್ತದೆ. ಸರಿ, ಮತ್ತೆ 33 ವರ್ಷಕ್ಕೆ ಹಿಂದಕ್ಕೆ ಹೋಗುವ, ನಿಮ್ಮ ಮನೆಯವರ ಎಷ್ಟೇ ಬೆಂಬಲ ನಿಮಗಿದ್ದರೂ ಕೂಡ ಸಮಾಜ ಅಂತ ಒಂದು ಇದೆ, ಸಮಾಜದಲ್ಲಿ ಮಹಿಳೆಯರು ಎಂಬುದಾಗಿ ಇದ್ದಾರೆ. ಅವರ ಮಾತಿನಲ್ಲಿ, ಅವರ ಅಭಿಪ್ರಾಯ, ಅವರ ಕಣ್ಣಿನಲ್ಲಿ ನಿಮ್ಮ ಬಗ್ಗೆ ಇರುವಂಥ ನಿಲುವು, ಇವರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ, ಯಾವ ರೀತಿಯ ಒಂದು ರೀತಿಯಲ್ಲಿ ಜನರು ಹೀಗೆ ಮಾತನಾಡಿಕೊಳ್ತಾರಲ್ಲ, ನನಗೆ ಬೇಕಾ ಅಂತೇಳಿ ಅನಿಸಿದ್ದುಂಟ? ಇಂಥದ್ದು ನನಗೆ ಬಹಳಷ್ಟು ಅನುಭವಕ್ಕೆ ಬಂದಿದೆ. ಒಂದು ಸಾರಿ ಪರ್ಕಳದಲ್ಲಿ ಚುನಾವಣಾ ಸಭೆಯ ಒಂದು ನಿರೂಪಣೆಯನ್ನು ನಾನು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಯಾರೋ ಅಲ್ಲಿದ್ದ ಮಹಿಳೆ ಮರುದಿನ ನನ್ನ ತಂದೆ ಹತ್ರ ಕೇಳಿದ್ರಂತೆ, ಮದುವೆ ಆಗುವ ಮೊದಲು ಹೆಣ್ಮಕ್ಕಳಿಗೆ ಹಾಗೆಲ್ಲ ಮೈಕಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಅದು ಆಗಿನ ಕಾಲ, ಯಾಕೆ ಕೊಡ್ತೀರಾ ನೀವು, ನಿಮ್ಗೆ ಅಷ್ಟು ಗೊತ್ತಾಗದೇ ಇಲ್ವಾ, ಸಂಪ್ರದಾಯವಾದಿಗಳು ಇದ್ದಾರೆ, ನಾಳೆ ಅವಳನ್ನು ಯಾರು ಮದುವೆ ಆಗ್ತಾರೆ ಅನ್ನುವ ಮಾತನ್ನು ಕೇಳಿದ್ರಂತೆ. ಅದಕ್ಕೆ ನಮ್ಮ ತಂದೆ ಅಂಥದಕ್ಕೆಲ್ಲ ಹೋಗಲಿಲ್ಲ, ಹೆಣ್ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡುವವರು, ಹೆಣ್ಣು ಮಕ್ಕಳು ಮುಂದೆ, ಅದು ಕೂಡ ನೀವು ಒಬ್ಬಳೇ ಮಗಳಲ್ಲ, ಹೌದು, ಮುಂದೆ ಹೋಗಬೇಕು ಅನ್ನುವ ಒಂದು ಇದಿದ್ದವರು. ಯಾಕಂದರೆ ಆಕಾಶವಾಣಿ ಪ್ರೋಗ್ರಾಮ್ ಕೊಡಲಿಕ್ಕೂ ನನ್ನನ್ನು ಅವರೇ ಕರ್ಕೊಂಡು ಹೋಗ್ತಾಯಿದ್ರು, ಅಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು.
ಅವ್ರು ಹೇಳಿದ್ರಂತೆ ಮೈಕ್ನಲ್ಲಿ ಮಾತಾಡದಿದ್ರೆ ತೊಂದರೆ ಇಲ್ಲ, ನಾಳೆಯಿಂದ ಮೈಕ್ ತೆಗೆದು ಅವಳಿಗೆ ಮಾತಾಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿ ಅವರ ಬಾಯಿ ಮುಚ್ಚಿಸಿದ್ರು. ಹೀಗೆ ಹಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಮತ್ತೆ ನಮ್ಮ ಮನೆಯವರ ಪ್ರೋತ್ಸಾಹದ ಎದುರು ಜನರಿಗೆ ನಾನು ಅಷ್ಟು ಹೆದರುವಂಥ ಅವಕಾಶ ಬರಲಿಲ್ಲ. ಈಗ ನೀವು ತಾಲೂಕು ಪಂಚಾಯತ್ ಮೆಂಬರು, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ, ಹೀಗಿರುವಾಗ ನಿಮ್ಮ ಸಮುದಾಯದ ಮಹಿಳೆಯವರು ಏನು ಹೇಳ್ತಾರೆ? ಸಾಕಷ್ಟು ನೀವು ಈ ರಾಜಪುರಿ ಸಾರಸ್ವತ ಇದರಲ್ಲಿ ಕೂಡ ಇದ್ದೀರಿ, ನೀವು ಬಂಡಕಲ್ ದೇವಸ್ಥಾನದಲ್ಲಿ ಕೂಡ ಇದ್ದೀರಿ, ನನಗೆ ಸಮುದಾಯ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ? ನನಗೆ ನಮ್ಮ ಸಮುದಾಯದ ಬಗ್ಗೆ ಹೇಳಬೇಕಾದ್ರೆ ನನಗೆ ಬಹಳಷ್ಟು ಸಹಕಾರ ನಮ್ಮ ಸಮುದಾಯದಿಂದ ಸಿಕ್ಕಿದೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾನು ಒಂದು ರಾಜಕೀಯದಲ್ಲಿ ಇದ್ದೇನೆ, ಎಲ್ಲಾದರೂ ದೇವಸ್ಥಾನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮಾತಾಡುವಾಗ ಹಲವಾರು ಜನ ನನ್ನ ಒಂದು ಉದಾಹರಣೆ ಕೊಟ್ಟು ಹೇಳುವವರು ಇದ್ದಾರೆ, ನಮ್ಮ ಜಾತಿಯಲ್ಲಿ ರಾಜಕೀಯಕ್ಕೆ ಮಹಿಳೆಯರು ಜಾಸ್ತಿ ಬರಬೇಕು, ಸಮಾಜದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಮುಂದೆ ಬರಬೇಕು ಅಂತ ಹೇಳುವಾಗ ನನ್ನ ಉದಾಹರಣೆಯನ್ನು ಕೊಟ್ಟು ಮಾತಾಡುವವರು ಅದೆಷ್ಟೋ ಜನ ಇದ್ದಾರೆ. ಆದ್ದರಿಂದ ನಮ್ಮ ಬೆಂಗಳೂರು ಸಂಘಕ್ಕೆ ನನ್ನನ್ನು ಕರೆದು ಅಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ, ಮುಂಬಯಿಯ ಸಂಘಕ್ಕೆ ಕರೆದು ಸನ್ಮಾನ ಮಾಡಿದ್ದಾರೆ, ಬೆಳಗಾಮಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ. ಇಂತಹ ಒಂದು ಇದನ್ನು ಅವರ ಪ್ರೋತ್ಸಾಹ ಖಂಡಿತ ನನಗೆ ಇದೆ ಅಂತ ಅವರ ನಿಲುವಿನಲ್ಲಿ ನನಗೆ ಅನ್ನಿಸ್ತಾ ಇದೆ. ಸರಿ, ಈಗ ತಮ್ಮ ಸಮುದಾಯ ಜಾತಿ ಬಗ್ಗೆ ಮಾತನಾಡುವಾಗ ನಮ್ಮ ದೇಶ ಜಾತ್ಯತೀತ, ಯಾವುದೇ ಜಾತಿಗೆ ಒಲವನ್ನು ಕೊಡಲಿಕ್ಕಿಲ್ಲ. ಈ ಕೇವಲ ಮಾತುಗಳು ಇದು ಭಾಷಣದಲ್ಲಿಯೇ ಸೀಮಿತವಾಗಿ ಚುನಾವಣೆ ಘೋಷಣೆಯಾಗುವಾಗ ಯಾವ ಜಾತಿಯವನಿಗೆ ಟಿಕೆಟು, ಯಾವ ಜಾತಿಯವರು ಎಷ್ಟು ಮಂದಿ ಇದ್ದಾರೆ, ಎಲ್ಲಿ ಕೊಟ್ಟರೆ ಹೇಗೆ ಲೆಕ್ಕಾಚಾರ ಆಗುತ್ತೆ, ಈ ಜಾತಿ ಎಂಬುದು ರಾಜಕೀಯ ಪಕ್ಷದವರೇ ಎತ್ತಿ ಹಿಡಿತಾರೆ ಅಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನು ಹೇಳ್ತೀರಿ? ಎಲ್ಲ ಕಡೆ ಅದು ನಡೀತಾ ಇದೆ, ಆದರೆ ಇಲ್ಲಿ ಕೂಡ ನನ್ನ ಉದಾಹರಣೆ ಹೇಳ್ತೇನೆ. ಶಿರುವ ಗ್ರಾಮದಲ್ಲಿ ನಮ್ಮ ಜಾತಿ ನಗಣ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಕ್ರಿಶ್ಚನ್ಸ್, ಬಂಟ್ಸ್, ಬಿಲ್ಲವಾಸ್ ಜಾಸ್ತಿ ಇದ್ದಾರೆ. ಆದರೆ ಅಲ್ಲಿ ನನಗೆ ಕೊಡಲಿಕ್ಕೆ ಅವಕಾಶ, ನನಗೊಂದು ಟಿಕೆಟ್ ಸಿಗುವಂಥ ಅವಕಾಶ ಬಂದದ್ದಿದ್ದರೆ ಅಲ್ಲಿ ಜಾತಿ ಖಂಡಿತ ಎದುರಾಗಲಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೆ ಇವತ್ತು ಜಾತಿ ಆಧಾರಿತ ಒಂದು ಮನೋಭಾವ ಬಂದ ನಂತರ ನಮ್ಮ ರಾಜಕೀಯ ಬಹಳಷ್ಟು ಗೊಂದಲಮಯವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಜಾತಿಯವರಿಗೆ ಕೊಟ್ಟರೆ ಇನ್ನೊಂದು ಜಾತಿಯವರು ಸಿಟ್ಟಾಗೋದು, ಅವರು ಪ್ರತಿಭಟನೆ ಮಾಡೋದು, ನಮ್ಮ ಜಾತಿಯವರು ಸಿಗಬೇಕು ಅದು ನಿಜವಾಗ್ಲೂ ಇರಬಾರ್ದು. ಮುಂದಿನ ದಿನಗಳಲ್ಲಾದರೂ ಅದನ್ನು ತಡಿಲಿಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಮುಂದಾಗಬೇಕು ಅಂಥೇಳಿ ನನಗೆ ಒಂದು ಆಸೆ ಇದೆ. ಯಾಕಂದರೆ ಜಾತಿ ಆಧಾರದ ಮೇಲೆ ಯಾರು ಯಾರಿಗೆ ಮತ ಕೊಡ್ತಾರೆ ಅನ್ನೋದು ಇಲ್ಲಿ ಯಾವ ಜಾತಿ ಕೂಡ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಇಂಥ ಜಾತಿಯವರು ನಮಗೆ ಓಟ್ ಕೊಡ್ತಾರೆ, ಅಂಥ ಜಾತಿಯವರು ನಮ್ಮ ವಿರುದ್ಧ ಇದ್ದಾರೆ ಅನ್ನೋದನ್ನು ಅವರೇ ಬೆಳೆಸ್ಕೊಂಡ ಒಂದು ಮನೋಭಾವ ಇದು. ಬಹುಶಃ ನಿಂತು ಬಿಟ್ಟರೆ ಎಲ್ಲ ಜಾತಿಯವರಿಗೂ ಕೂಡ ಒಂದು ಅವಕಾಶ ಸಿಗಲಿಕ್ಕೆ ಸುಲಭ ಆಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಸರಿ, ಈ ತಾಲೂಕು ಪಂಚಾಯತ್ ಸದಸ್ಯೆಯಾಗಿ ತಾವು ಮಾಡಿದಂಥ ಅಥವಾ ತಾವು ಪ್ರೇರಣೆ ಕೊಟ್ಟಂಥ ಅಥವಾ ಒಂದು ಕೆಲಸದ ಹಿಂದೆ ತಮ್ಮ ಪ್ರೇರಣಾ ಶಕ್ತಿ ಎಲ್ಲಿದೆ, ಏನು ದೊಡ್ಡ ಸಾಧನೆಯನ್ನು ತಾವು ಮಾಡಿದ್ದೀರಿ? ನಮಗೆ ತಾಲೂಕು ಪಂಚಾಯತಿಯಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ವ್ಯಾಪ್ತಿಯಲ್ಲಿ ಅದರೊಂದೊಂದು ಬೌಂಡ್ರಿ ಇರುತ್ತೆ. ನಾನು ಹೇಳಬೇಕಂದ್ರೆ ನಮಗೆ ತಾಲೂಕು ಪಂಚಾಯತಿಯಲ್ಲಿ ಸಿಗುವ ಅನುದಾನ ತುಂಬ ಕಡಿಮೆ. ಯಾಕಂದರೆ 1 ಕೋಟಿ ಅನುದಾನ ಇಷ್ಟೊತ್ತು ಸಿಗ್ತಾ ಇತ್ತು. ಆ 1 ಕೋಟಿ ಅನುದಾನ ನಮ್ಮ ಗ್ರಾಮ ಪಂಚಾಯತಿಗೆ 1 ಕೋಟಿ ಕೊಡ್ತಾರಂತೆ? ಇಲ್ಲ, ನಮ್ಮ ತಾಲೂಕು ಪಂಚಾಯತಿಯಲ್ಲಿ 1 ಕೋಟಿ ಅನುದಾನ, ಅದರಲ್ಲಿ ಕೂಡ ಉಡುಪಿ ತಾಲೂಕಲ್ಲಿ ಸುಮಾರು 41 ಜನ ಸದಸ್ಯರಿದ್ದಾರೆ. 41 ಜನ ಸದಸ್ಯರಿಗೆ ಹಂಚಿ ಹೋಗುವ ಕೇವಲ 1.5 ಲಕ್ಷ. ಆ ಅನುದಾನದಲ್ಲಿ ನಾವು ಎಷ್ಟು ಕೆಲಸ ಮಾಡಬಹುದು ಅಂತ ಹೇಳಿ ಜನರಿಗೂ ಗೊತ್ತಿದೆ. ಆದರೂ ಕೆಲವು ಜನರಿಗೆ, ಹಳ್ಳಿಯವರಿಗೆ ಗೊತ್ತಿರುವುದಿಲ್ಲ ಎಷ್ಟು ಅನುದಾನ ಬರ್ತದೆ ಏನು ಬರ್ತದೆ ಅಂತ. ಕೇಳುವಂಥದ್ದು ಸಿಗ್ತದೆ, ಆದರೂ ನನಗೆ ಸಿಗುವಂಥ ಸೀಮಿತ ಅನುದಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಅಲ್ಲಿಯ ಮುಖಂಡರನ್ನು ಕೇಳಿಕೊಂಡು ಚರ್ಚಿಸಿಕೊಂಡು ಎಲ್ಲಿ ಏನಾಗಬೇಕು ಅದನ್ನು ಮಾಡ್ತಾ ಇದ್ದೇನೆ. ಆದರೆ ಈ ವರ್ಷ ನಮಗೆ ತಾಲೂಕು ಪಂಚಾಯತಿಗೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು 2 ಕೋಟಿ ಅನುದಾನವನ್ನು, 1 ಕೋಟಿ ಅನುದಾನ ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಈ ವರ್ಷ ಸ್ವಲ್ಪ ಅನುದಾನ ಜಾಸ್ತಿ ಸಿಕ್ಕಿದೆ, ಅದೊಂದು ಸ್ವಲ್ಪ ಸಂತಸದ ಸುದ್ದಿ. ಇನ್ನಷ್ಟು ಕೆಲಸಗಳನ್ನು ನಾವು ಇನ್ನು 1 ವರ್ಷದ ಅವಧಿಯಲ್ಲಾದರೂ ಮಾಡಬಹುದು ಅನ್ನುವ ಒಂದು ಸಮಾಧಾನ. ಸರಿ, ಈ ಕೆಲಸವನ್ನು ಯಾಕೆ ಕೇಳಿದೆ ಅಂತೇಳಿದ್ರೆ ತಮ್ಮ ಪಕ್ಷದ ಮುಖಂಡರು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರು, ಸಾಕಷ್ಟು ಕೆಲಸವನ್ನು ಮಾಡಿದವರು ಮಾಡಿದ್ದಾರೆ. ಅವರು ಕೆಲಸ ಮಾಡಲಿಲ್ಲ ಅಂತೇಳಿ ವಿರೋಧ ಪಕ್ಷದವರು ಕೂಡ ಹೇಳೋದಿಲ್ಲ, ಆದರೂ ಸೋತರು. ತಾವು ಸಾಕಷ್ಟು ಪ್ರಚಾರವನ್ನು ಮಾಡಿದ್ರಿ, ಸಾಕಷ್ಟು ಕ್ಯಾನ್ವಸಿಂಗ್ನಲ್ಲಿ ತಾವು ಪಾಲ್ಗೊಂಡ್ರಿ. ಜನರು ಕೆಲಸ ನೋಡಿ ಓಟು ಕೊಡ್ತಾರಾ ಅಥವಾ ವ್ಯಕ್ತಿ ನೋಡಿ ಓಟು ಕೊಡ್ತಾರೆ? ಈಗ ಇವತ್ತು ಕೆಲಸ ಹಾಗೂ ವ್ಯಕ್ತಿಯನ್ನು ನೋಡಿ ಮತ ಕೊಡುವಂಥದ್ದು ಖಂಡಿತ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಿಲ್ಲ. ಯಾಕಂದರೆ ಕಳೆದ 2 ಇಲೆಕ್ಷನಲ್ಲಿ ನಾವು ನೋಡ್ತೇವೆ, ತಮಗೂ ಗೊತ್ತಿದೆ
ಎಂ ಪಿ ಇಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಲೋಕಸಭಾ ಸದಸ್ಯರನ್ನು ಅವರೇ ಅವರ ಪಕ್ಷದವರು ಗೋಬ್ಯಾಕ್ ಅಂತ ಹೇಳ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲಿ ಅವರು ಏನೂ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿತ್ತು. ಅಂಥದ್ದಳ್ಳಿ ಅವರು ಲಕ್ಷಗಟ್ಟಲೆ ಓಟ್ ತಗೊಂಡು ವಿನ್ ಆಗಿದ್ದಾರೆ. ಇನ್ನೊಂದು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರನ್ನು ನೋಡಿ ಅಥವಾ ಗೋಪಾಲ್ ಪೂಜಾರನ್ನು ನೋಡಿ, ನಮ್ಮ ಪ್ರಮೋದ್ ಮಧ್ವರಾಜರನ್ನು ನೋಡಿ, ಗೋಪಾಲ್ ಭಂಡಾರಿ ತುಂಬ 2-3 ಸಾವಿರ ಕೋಟಿ 7,000 ಕೋಟಿ ಹೀಗೆಲ್ಲ ಹಣ ತಂದು ಅವರು ಬೇಕಾದಷ್ಟು ಅನುದಾನದಿಂದ ಬಹಳಷ್ಟು ರಸ್ತೆಗಳಿರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನ ಖಂಡಿತ ಕೆಲಸ ನೋಡಿ ಮತ ಕೊಡುವುದಾದರೆ ಅವರು ಇನ್ನಷ್ಟು ಜಾಸ್ತಿ ಅಂತರದಿಂದ ಗೆಲ್ಲಬೇಕಾಗಿತ್ತು. ಈ ವರ್ಷ ಅದು ಯಾವುದೂ ನಡೀಲಿಲ್ಲ. ಅದು ಮತದಾರನ ಇದ ಅಥವಾ ನಾವು ಏನು ಮನಸ್ಸಲ್ಲಿ ನಮಗೂ ಒಂದು ಸಂದೇಹ ಇದೆ, ಏನಾದರೂ ಯಂತ್ರದಲ್ಲಿ ಏನಾದರೂ ಗೋಲ್ಮಾಲ್ ಆಗಿದೆ ಅನ್ನುವ ಸಂದೇಹ ಇದೆ. ಅದು ಇದ್ದರೂ ಇರಲಿಕ್ಕೆ ಸಾಕು, ಯಾಕಂದರೆ ಇಂತಹ ಘಟನೆಗಳು ಇಂತಹ ಬೆಳವಣಿಗೆಗಳು ಕಂಡಾಗ ನಮಗೆ ಸಂಶಯ ಬರುವುದು ಸಹಜ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಬಂದರೆ ಏನಾದರೂ ಸರಿ ಆಗ್ಬೋದು ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ. ಸರಿ ವೀಕ್ಷಕರೇ, ನೇತಾರ ಇದು ರಾಜಕೀಯದ ಹೆಜ್ಜೆ. ನಮ್ಮೊಂದಿಗಿದ್ದಾರೆ ಶ್ರೀಮತಿ ಗೀತಾ ವಾಗ್ಲೆ, ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ತಾಲೂಕು ಪಂಚಾಯತ್ ಸದಸ್ಯೆ. ಇವರೊಂದಿಗೆ ಮಾತುಕತೆ ಮುಂದುವರಿತದೆ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ತಾವು ನೋಡ್ತಿದ್ದೀರಾ ದೈಜಿವರ್ಲ್ಡ್ 247. ನೇತಾರ ಇದು ರಾಜಕೀಯದ ಹೆಜ್ಜೆ. ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ತಾಲೂಕು ಪಂಚಾಯತ್ ಸದಸ್ಯೆ ಶ್ರೀಮತಿ ಗೀತಾ ವಾಗ್ಲೆ. ಮೇಡಮ್, ಈ ಹಿನ್ನಡೆಗಳನ್ನೆಲ್ಲ ನೋಡುವಾಗ ಅಥವಾ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನು ನೋಡುವಾಗ, ಪರಿಸ್ಥಿತಿಯನ್ನು ನೋಡುವಾಗ, ಅಥವಾ ಕಾಂಗ್ರೆಸ್ ಪಕ್ಷದವರೇ ಅತೃಪ್ತ ಶಾಸಕರಾಗಿ ಈ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸುವಾಗ, ನಿಮಗೆ ಅನಿಸುವುದಿಲ್ವ ಈ ಪಕ್ಷದಲ್ಲಿ ಇನ್ನೇನು ಭವಿಷ್ಯ ಇಲ್ಲ, ಯಾಕೆ ಇರಬೇಕು ಅಂತೇಳಿ ಎಲ್ಲಿಯಾದರೂ ನಿರಾಸೆ ಭಾವನೆ ಮೂಡಿದುಂಟ? ಖಂಡಿತ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಇದು ಪ್ರಥಮ ಬಾರಿಯಲ್ಲ. ಹಿಂದೆ ಹಲವಾರು ಬಾರಿ ತಮಗೆ ನೆನಪಿರ್ಬೋದು, 77 ಬಹುಶಃ ತುರ್ತು ಪರಿಸ್ಥಿತಿ 75 ಬಂದ ಸಂದರ್ಭದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಸೋತಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಿದ್ರು ಇನ್ನು ಕಾಂಗ್ರೆಸ್ ಖಂಡಿತ ಮೇಲೆ ಬರುವುದಿಲ್ಲ ಅಂಥೇಳಿ. ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಮುನ್ನಡೆಯನ್ನು ಸಾಧಿಸಿ ಪುನಃ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು. ತದನಂತರ ರಾಜೀವ್ ಗಾಂಧಿಯವರು ಪ್ರಧಾನಿ, ಇಂದಿರಾ ಗಾಂಧಿ ತೀರಿಕೊಂಡಾಗ ಆ ಸಂದರ್ಭದಲ್ಲಿ ಕೂಡ ರಾಜೀವ್ ಗಾಂಧಿಯವರು ಕೂಡ ಪ್ರಧಾನಿಯಾಗಿ ಮತ್ತೆ ಸ್ವಲ್ಪ ಸಮಯದಲ್ಲಿ ಲೋಕಸಭಾ ಇಲೆಕ್ಷನ್ ಬಂದಾಗ ಅಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ಅಂದರೆ ವಿರೋಧ ಪಕ್ಷ ಇಲ್ಲವೇ ಇಲ್ಲ ಎನ್ನುವಂತಹ ಒಂದು ಇದರಲ್ಲಿ ಅವರು ವಿನ್ ಆಗಿದ್ದರು. ನಮಗೆ ಇದು ಸೋಲು ಪ್ರಥಮ ಬಾರಿಯಲ್ಲ. ಇನ್ನೂ ಕೂಡ ಈಗಷ್ಟೇ ಬಂದಿದೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಕೇಂದ್ರದಲ್ಲೂ. ಆದರೆ ಜನರಿಗೆ ಈಗ ಗೊತ್ತಾಗ್ತಾ ಇದೆ ಎಷ್ಟು ಅಭಿವೃದ್ಧಿಯ ಮಂತ್ರವನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದವರು ಈಗ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ಇವರು ಎಷ್ಟು ಸಫಲರಾಗಿದ್ದಾರೆ ಅನ್ನೋದು ಎಲ್ಲ ಜನರಿಗೆ ಗೊತ್ತು. ನಾವು ಸ್ವಿಸ್ ಬ್ಯಾಂಕಿನಿಂದ 100 ಸ್ವಿಸ್ ಬ್ಯಾಂಕಿನಿಂದ ದುಡ್ಡು ಕಪ್ಪು ಹಣ ಎಲ್ಲ ತರ್ತೇವೆ ಅಂತ ಹೇಳುವವರು 6 ಇವತ್ತಿಗೂ ಆ ವಿಷಯವನ್ನೇ ಎತ್ತುವುದಿಲ್ಲ. ಇಂತಹ ಇದೆಲ್ಲ ಜನರಿಗೆ ಈಗ ಗೊತ್ತಾಗ್ತಿದೆ, ಎದುರಿಗೆ ಹೇಳ್ತಾ ಇಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ ಪೂರಾ ವಿಷಯ ಅವರಿಗೆ ಗೊತ್ತಾಗುವಾಗ ಖಂಡಿತ ಮಗದೊಮ್ಮೆ ಕಾಂಗ್ರೆಸ್ ಎದ್ದು ನಿಲ್ತದೆ, ಪುನರಪಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸರಿ, ಜನರಿಗೆ ಒಂದು ರೀತಿಯ ಇದಿದೆ, ಕಾಂಗ್ರೆಸ್ ಪಕ್ಷ ಅಂದರೆ ಕುಟುಂಬ ರಾಜಕೀಯ ಅಂತ ಹೇಳಿ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನವನ್ನು ರಾಹುಲ್ ಗಾಂಧಿಯವರು ಬಿಟ್ಟು ಹೋದರೂ ಕೂಡ ಬೇರೆಯವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸೋನಿಯಾ ಗಾಂಧಿಯವರೇ ತೆಗೆದುಕೊಂಡಿದ್ದಾರೆ, ಯಾಕೆ ಇಂಥ ಹೀನ ಪರಿಸ್ಥಿತಿ? ಗಾಂಧಿ ಕುಟುಂಬ ಬಿಟ್ಟು ಬೇರೆ ಫ್ಯಾಮಿಲಿಯೇ ಇಲ್ವಾ ಅಂತೇಳಿ ಕೇಳ್ತಾ ಇದ್ದಾರಲ್ಲ. ಇಲ್ಲಿ ಗಾಂಧಿ ಕುಟುಂಬ ಇದೊಂದು ವಿರೋಧ ಪಕ್ಷದವರು ಸದಾಕಾಲ ಹೇಳುವಂಥದ್ದು ಅಸ್ತ್ರ. ಅವರದೊಂದು ಅಸ್ತ್ರ ಗಾಂಧಿ ಕುಟುಂಬ ಅಂದರೆ ಗಾಂಧಿ ಕುಟುಂಬ ಅವರಾಗಿಯೇ ಹೋಗಿ ರಾಜಕೀಯ ಗದ್ದುಗೆಯಲ್ಲಿ ನಿಲ್ಲಿಲ್ಲ, ಅಧ್ಯಕ್ಷ ಪದವಿಯಲ್ಲಿ ನಿಲ್ಲಿಲ್ಲ. ಜನರು ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಮೊದಲಿನಿಂದಲೂ ಆ ಗಾಂಧಿ ಕುಟುಂಬ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ನೋಡಿ ಇನ್ನೂ ಕೂಡ ಅವರು ಆಗಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಅದು ತಪ್ಪಂತ ನಾನು ಹೇಳುವುದಿಲ್ಲ. ಯಾಕಂದರೆ ಯಾರು ರಾಜಕೀಯವಾಗಿ ದೇಶವನ್ನು ಮುನ್ನಡೆಸ್ತಾರೋ
ಅವರ ಬಗ್ಗೆ ಭರವಸೆ ಹಿಡಿದು ತಪ್ಪಿಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೇಂಜಸ್ ಆದರೂ ಆಗಲಿಕ್ಕೆ ಸಾಕು. ಯಾಕಂದರೆ ರಾಹುಲ್ ಗಾಂಧಿಯವರು ಈಗ ನಾವು ಆಗುವುದಿಲ್ಲ ಅಂತ ಹೇಳೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಆಗಲಿಕ್ಕೆ ಸಾಕು. ಸರಿ, ಈಗ 2014 ಒಂದು ರೀತಿಯ ರಾಜಕೀಯ ಬದಲಾವಣೆ ಬಂತು. ಅವರ ಮಾತಿನಲ್ಲಿ ಹೇಳೋದಾದರೆ ಒಂದು ಸುನಾಮಿ ಬಂತು ಅಂಥೇಳಿ. ಈ ಸಂದರ್ಭದಲ್ಲಿ ತಮಗೆ ಯಾರಾದರೂ ಆಮಿಷ ಒಡ್ಡಿಕೊಂಡು ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ಕೇಳೋದುಂಟ? ಇಲ್ಲ ನನಗೆ. ಯಾಕಂದರೆ ನಾನು ಎಂತಹ ಕಾಂಗ್ರೆಸ್ಗಳಂತ ಅವರಿಗೂ ಗೊತ್ತಿದೆ. ಎಷ್ಟೋ ಬಾರಿ ಒಬ್ಬರು ಮುಖ್ಯ MLA, ಈಗಿನ MLA ಯಾವಾಗಲೂ ಹೇಳೋದುಂಟು, ನಿಮಗೆ ಒಮ್ಮೆ ನಮ್ಮ ಧ್ವಜ ಕೊಟ್ಟೇ ಕೊಡ್ತೇವೆ ಅಂತ. ನಾನು ಯಾವತ್ತು ಹೇಳಿದೆ, ರಾಷ್ಟ್ರ ಧ್ವಜ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ಬೋದು, ಆದರೆ ನಿಮ್ಮ BJP ಪಕ್ಷದ ಧ್ವಜ ನನ್ನ ಕೈಗೆ ಕೊಡಬೇಕಾದ್ರೆ ನಿಮಗೆ 10 ಜನ್ಮ ಬಂದರೂ ನಿಮಗೆ ಆಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟಿದ್ದೇನೆ ಅವರಿಗೆ. ಅವರು ತಮಾಷೆಗಳದು, ಅವರಿಗೆ ಗೊತ್ತಿದೆ ನಾನು ಯಾವತ್ತು ಕಾಂಗ್ರೆಸ್ ಬಿಟ್ಟು ಹೋಗುವುದಿಲ್ಲ ಅಂತೇಳಿ. ಬೇರೆ ನಮ್ಮ ಸಮುದಾಯದ ಕೆಲವು ಜನರ ಹತ್ರ ಅವರು ಹೇಳುವುದಿದೆ, ಮೇಡಮ್ ಅನ್ನು ಒಂದು ಸ್ವಲ್ಪ ನೀವೆಲ್ಲ ಇಷ್ಟು ಜನ ಇದ್ದು ಮೇಡಮ್ ಇನ್ನು ಆ ಪಕ್ಷದಲ್ಲಿ ಯಾಕಿದ್ದಾರೆ ಅಂತ, ನೀವು ಸ್ವಲ್ಪ ಎಳಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದು ಇದೆ ಅವರು. ಆದರೆ ನಮ್ಮವರು ಕೂಡ ನಾವು ಅವರನ್ನು ಹೇಳಿದ್ರೆ ನಾವೇ ಬರಬೇಕು ಹೋಗಬೇಕಾದಿತ್ತೇನೆ, ಅವರು ಬರಲಿಕ್ಕಿಲ್ಲ ಅಂತ ಹೇಳುವ ಒಂದು ಸತ್ಯವನ್ನು ಅವರಿಗೆ ಬಿಚ್ಚಿಟ್ಟಿದ್ದಾರೆ. ಮತ್ತು ಆಮಿಷ ಯಾರು ಕೂಡ ನನಗೆ ಒಡ್ಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಸ್ನೇಹಿ, ಹಿಂದುತ್ವಕ್ಕೆ ವಿರೋಧಿ ಅಂತ ಹೇಳಿ ಅವರು ಮಾಡಿಕೊಂಡಂಥ ಒಂದು ವಿಚಾರ, ಎಷ್ಟು ಒಪ್ಕೊಳ್ತೀರಿ? ತಾವೊಬ್ಬ ಹಿಂದೂ ಆಗಿ ಕಾಂಗ್ರೆಸ್ ಪಕ್ಷ ಹಿಂದೂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆಯಾ, ಅಥವಾ ಇದೊಂದು ಕೇವಲ ವಿರೋಧ ಪಕ್ಷದವರ ಇನ್ನೊಂದೊಂದು ರೀತಿಯ ಪಿತೂರಿಯ? ಹಿಂದುತ್ವ ವಿರೋಧದಿಂದ ನಾವು ಬೆಳಗ್ಗಿದ್ದು ಚರ್ಚಿಗೆ ಅಥವಾ ಮಸೀದಿಗೆ ಹೋಗಿ ಪೂಜೆ ಮಾಡುವುದಿಲ್ಲ, ನಾವು ನಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು. ನಮ್ಮ ಯಾವ ಹಿಂದೂ MLAಗಳಾಗಲಿ MPಗಳಾಗಲಿ ಅವರು ಹೋಗಿ ಚರ್ಚಿಗೆ ಮಸೀದಿಗೆ ಹೋಗಿ ಪೂಜೆ ಮಾಡುವುದಿಲ್ಲ. ನಮ್ಮದು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮದವರನ್ನು ಏಕರೂಪದಲ್ಲಿ ನೋಡುವಂತಹ ಪಕ್ಷ. ಅಲ್ಲಿ ಮಸೀದಿಯಲ್ಲಿ ಇರುವ ದೇವರು ಅವರೇ, ಚರ್ಚಲ್ಲಿ ಇರುವ ದೇವರು ಅವರೇ, ಹಿಂದೂ ದೇವಸ್ಥಾನದಲ್ಲಿ ಇರುವ ದೇವರು ಅವರೇ ಅನ್ನುವಂಥ ಒಂದು ಇದು. ಆದರೆ ಹಿಂದೂ ಧರ್ಮವನ್ನು ಬಿಟ್ಟು ನಾವು ರಾಜಕೀಯ ಮಾಡುವುದಿಲ್ಲ. ನಾವು ಅವರು ಬಾಯಿಯಲ್ಲಿ ಹಿಂದೂ ಧರ್ಮ ಹಿಂದುತ್ವ ಅಂತ ಹೇಳಿದರು, ಅವರು ಹಿಂದುತ್ವವನ್ನು ಎಷ್ಟು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ತಾವು ಕೂಡ ನೋಡ್ತಾ ಇದ್ದೀರಿ. ಆದರೆ ನಾವು ಬಾಯಿಯಲ್ಲಿ ಪ್ರಚಾರಕ್ಕೆ ನಾವು ಹಿಂದೂ ಅಂತ ಹೇಳುವುದಿಲ್ಲ, ನಮ್ಮ ಹೃದಯದಲ್ಲಿ ನಮ್ಮ ಹಿಂದುತ್ವವನ್ನು ನಾವು ಕಾಪಾಡಿಕೊಂಡಿದ್ದೇವೆ. ಅದು ಬಿಟ್ಟು ನಾವು ಗೋಪೂಜೆ ಮಾಡುವಂಥದ್ದನ್ನು ಪ್ರದರ್ಶನಕ್ಕೆ ಇಡುವುದಿಲ್ಲ. ನಾವು ಮನೆಯಲ್ಲಿ ಗೋಪೂಜೆ ಮಾಡ್ತೇವೆ, ನಾವು ಮನೆಯಲ್ಲಿ ಹಬ್ಬಗಳನ್ನು ಆಚರಿಸ್ತಾ ಇದ್ದೇವೆ, ನಾವು ಹಿಂದೂ ಸಂಸ್ಕೃತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅವರ ಹಾಗೆ ಅದನ್ನು ಪ್ರಚಾರದ ವಸ್ತುವನ್ನಾಗಿ ನಾವು ಬಳಸಿಕೊಂಡಿಲ್ಲ. ಸರಿ, ಈಗ ತಮ್ಮನ್ನು ನೋಡಿ ತಮ್ಮ ಸಮುದಾಯವರದಾಗಲಿ, ತಮ್ಮ ಹಳ್ಳಿಯವರಾಗಲಿ, ಅಥವಾ ತಮ್ಮ ಒಡನಾಟದಲ್ಲಿ ಇರುವವರಾಗಲಿ, ಯಾರಾದರೂ ರಾಜಕೀಯ ಪ್ರೇರಣೆ ಪಡೆದು ರಾಜಕೀಯಕ್ಕೆ ಬಂದದ್ದಿದೆಯಾ? ನಾವು ಎಲ್ಲಾದರೂ ಮಹಿಳೆಯರು ಕೂಡಿದ್ದಲ್ಲಿ ಹೇಳುವುದುಂಟು ತಾವು ರಾಜಕೀಯಕ್ಕೆ ಬನ್ನಿ ಅಂಥೇಳಿ. ಕಳೆದ ಬಾರಿ ಪಂಚಾಯತ್ ಚುನಾವಣೆಯಲ್ಲಿ ನಾನು ತಾಲೂಕು ಪಂಚಾಯತಿಗೆ ಸ್ಪರ್ಧಿಸಿದಾಗ ಪಂಚಾಯತ್ ಸ್ಥಾನ ತನ್ನಿಂತಾನೇ ಖಾಲಿಯಾಗ್ತದೆ. ಆ ಸಂದರ್ಭದಲ್ಲಿ ಒಬ್ಬರಿಗೆ ಅಷ್ಟು ಚಟುವಟಿಕೆ ಅವರಲ್ಲ, ಆದರೂ ಒಂದು ನನಗೆ ಅನ್ನಿಸ್ತಿತ್ತು ಅವ್ರು ಆಗ್ಬೋದು ಅಂತ. ಆದರೆ ಅವರಿಗೆ ಹೇಳಿದರೆ ನನಗೆ ಹೆದರಿಕೆ ಆಗ್ತದೆ, ಬೇಡ ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು, ಹಿಂದೆ ಸರಿದರು. ತದನಂತರ ಅವರ ಗಂಡ ಇದರಲ್ಲಿ ಸೌದಿಯಲ್ಲಿದ್ದರು, ಅವರಿಗೆ ಫೋನ್ ಮಾಡಿ ಕೇಳಿದಾಗ ಎಲ್ಲರೂ ಪ್ರಯತ್ನ ಪಟ್ಟರು, ಆದರೆ ಅವರು ಬೇಡವೇ ಬೇಡ ಅಂತೇಳಿದ್ರು. ಪುನಃ ನಾನು ಕೇಳಿದೆ, ನನ್ನ ಮೇಲೆ ಧೈರ್ಯ ಇದೆ ಅಲ್ಲ, ನಾನು ಅವಳನ್ನು ನೋಡ್ಕೊಳ್ತೇನೆ, ಅವಳಿಗೆ ನಾನು ಕಲಿಸ್ತೇನೆ, ನೀವು ಬಿಡಿ ಅಂತ ಹೇಳಿದ್ದಕ್ಕೆ ನಿಮ್ಮ ಮೇಲೆ ಧೈರ್ಯದಿಂದ ನಾನು ಬಿಡ್ತೇನೆ, ನೀವಿದ್ರೆ ಖಂಡಿತ ನನಗೆ ಧೈರ್ಯ ಅಂತ ಹೇಳಿ ಅವರ ಹೆಂಡತಿಯನ್ನು ಚುನಾವಣೆಗೆ ನಿಲ್ಲಿಸಿದ್ದು. ಕೊನೆಗೆ ಒಪ್ಪಿಸಿದ್ರು ನೀವು? ಹೌದು, ಖಂಡಿತ. ಈಗ ಅವರು ಪಂಚಾಯತ್ ಸದಸ್ಯರಾಗಿ ಕೆಲಸ ನಿರ್ವಹಿಸಿ ವಿಜೇತರಾದರು. ವಿಜೇತರಾದರು, ತುಂಬಾ ಮತಗಳ ಅಂತರದಿಂದ ವಿಜೇತರಾಗಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಸಂತೃಪ್ತಿ ಇದೆ ನಿಮ್ಮನ್ನು ನೋಡಿಕೊಂಡು? ಇದು ಯಾವ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯ ನಂತರ ಯಾರು, ಜನಾರ್ದನ ಪೂಜಾರಿಯ ನಂತರ ಯಾರು, ಐವನ್ ಡಿಸೋದ ನಂತರ ಯಾರು, ಕಾಂಗ್ರೆಸ್ ಪಕ್ಷದವರು ತನ್ನ ನಂತರ ಇನ್ನೊಂದು ವ್ಯಕ್ತಿಯನ್ನು ಸಿದ್ಧಪಡಿಸಿರುವುದಿಲ್ಲ ಅಥವಾ ರೂಪಿಸಿಕೊಳ್ಳುವುದಿಲ್ಲ, ನಾಯಕರನ್ನು ಸೃಷ್ಟಿ ಮಾಡುವುದಿಲ್ಲ ಅಂತೇಳಿ ಇದೆ, ಹೌದಾ? ಕೆಲವು ಕಡೆ ಇದೆ, ಅವರವರ ಮಕ್ಕಳನ್ನೇ ಮುಂದೆ ರಾಜಕೀಯಕ್ಕೆ ತರುವಂತದ್ದು ಅದು ಎಲ್ಲ ಪಕ್ಷದಲ್ಲಿ ಇದೆ. ಮೊದಲು BJPಯವರು ನಮಗೆ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ಅಂತ, ಅವರದ್ದು ಎಲ್ಲ ಇದರಲ್ಲಿ ಈಗ ಅತೃಪ್ತ ಶಾಸಕರು ಕೂಡ ಅವರದ್ದೇ, ಅವರಿಗೆ ಅವಕಾಶ ಸಿಗದಿದ್ರೆ ಅವರ ಮಕ್ಕಳನ್ನೇ ತಂದು ನಿಲ್ಲಿಸುವಂತದ್ದು ಒಂದು ಯೋಚನೆ ಕೂಡ ಅವರಲ್ಲಿ ಇತ್ತು. ಎಲ್ಲ ಪಕ್ಷದಲ್ಲೂ ಇದೆ, ಆದರೂ ಅದು ಒಂದು ಸಹಜ ಆಸೆ. ಯಾಕಂದರೆ ಅವರ ನಂತರ ನಮ್ಮ ಮನೆಯವರೇ ಆಗಬೇಕು, ನಮ್ಮ ಕುಟುಂಬದವರು ಆಗಬೇಕು ಅನ್ನೋದು. ಆದರೆ ನಾನು ಆ ಇದರಲ್ಲಿ ಇಲ್ಲ, ಯಾಕಂದರೆ ನನಗೆ ಯಾರೇ ಇರಲಿ ಮಹಿಳೆಯರು ಸ್ವಲ್ಪ ಮುಂದೆ ಬರಬೇಕು. ನಾನೀಗ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೂ ಹೇಳ್ತೇನೆ,
ಬೇರೆ ಬೇರೆ 10 ಬ್ಲಾಕ್ನ ಅಧ್ಯಕ್ಷರಿಗೆ ಪ್ರತಿ ಸರಿ ನೀವೇನಾದರೂ ಕಾರ್ಯಕ್ರಮ ಕೊಡಿ, ನಾನು ಬ್ಯಾಂಗ್ಳೂರಿಗೆ ನಿಮ್ಮ ಕಾರ್ಯಕ್ರಮಗಳನ್ನು ತಗೊಂಡೋಗಿ ನಮ್ಮ ಅಧ್ಯಕ್ಷರಿಗೆ ತೋರಿಸ್ತೇನೆ. ಮುಂದೆ ನನ್ನ ನಂತರ ಯಾರಾದರೂ ಅಧ್ಯಕ್ಷರಾಗಬೇಕಾದ್ರೆ ನಿಮ್ಮಲ್ಲಿಯೇ ಯಾರಾದರೂ ಆಗುವಂಥ ಅವಕಾಶ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಅವರು ನೋಡ್ತಾರೆ, ಆದ್ದರಿಂದ ಕಾರ್ಯಕ್ರಮಗಳನ್ನು ಕೊಡ್ತಾ ಇರಿ. ಮೇನ್ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅದರ ಜೊತೆ ಸಹಭಾಗಿತ್ವವನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ಇರ್ತೇನೆ ಅವರಿಗೆ ಕೂಡ. ಯಾರೇ ಇರಲಿ, ಈಗ ನನ್ನ ನಂತರ ಯಾರು ಅಧ್ಯಕ್ಷರಾಗಿದೆ ಅವರಿಗೆ ಸಂಪೂರ್ಣ ಬೆಂಬಲ ನಾನು ಕೊಡ್ತೇನೆ. ಮತ್ತು ಅದೇ ಸ್ಥಾನದಲ್ಲಿ ನಾನೇ ಮುಂದುವರಿಬೇಕು ಅನ್ನುವ ಆಸೆ ನನ್ನ ಹತ್ರ ಖಂಡಿತ ಇಲ್ಲ. ಈಗ ತಾಲೂಕು ಪಂಚಾಯತು ಅಷ್ಟೇ, ಇನ್ನು ನೆಕ್ಸ್ಟ್ ಯಾರಾದರೂ ನಿಲ್ಲುವವರಿದ್ದರೆ ಅವರಿಗೆ ನನ್ನ ಫುಲ್ ಸಪೋರ್ಟನ್ನು ನಾನು ಬೆಂಬಲ ಇದೆ. ಈಗ ಕಾಂಗ್ರೆಸ್ನ ಪ್ರತಿಸ್ಪರ್ಧಿ ಪಕ್ಷ ಇರೋದಾದರೆ ಅದರ BJP, ಅವರು ಚುನಾವಣೆ ಬರುವಾಗ ಮಾತ್ರ ತಯಾರಿ ನಡೆಯುವುದಲ್ಲ, ಈಗ ಅವರು ವಿನ್ ಆಗಿದ್ದಾರೆ, ಈಗ 2024ರಲ್ಲಿ ಪುನಃ ಎಲೆಕ್ಷನ್ ಇದೆ ಅಂತ ಇಟ್ಕೊಳ್ಳುವ, ಈಗಲೇ ತಯಾರಿಯನ್ನು ಮಾಡ್ತಾರೆ. ಕಾಂಗ್ರೆಸ್ ಮಾಡೋದು ಕೊನೆಯ ಕ್ಷಣದಲ್ಲಿ ಅಥವಾ ತಾವು ಸೋಷಲ್ ಮೀಡಿಯಾಗಳನ್ನು ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ ಇದನ್ನು ಬಳಸ್ಕೊಳ್ಳೋದಿಲ್ಲ, ಮಾಧ್ಯಮಗಳನ್ನು ನಾವು ಬಳಸ್ಕೊಳ್ಳೋದಿಲ್ಲ, ಈಗಿನ ಮಾಧ್ಯಮಗಳನ್ನು ನೋಡಿದರೆ ಎಲ್ಲ ಅವರ ಕೈಯಲ್ಲಿ ಇದೆ ಅಂತೇಳಿ ಜನರು ಮಾತನಾಡ್ಕೊಳ್ತಾರೆ. ನೀವು ಯಾಕೆ ಕೊನೆಯ ಕ್ಷಣದ ತಯಾರಿಯನ್ನು ಮಾಡೋದು? ಓವರ್ ಕಾನ್ಫಿಡೆನ್ಸ್ ನಿಮಗೆ ನಾವು ಗೆಲ್ತೇವೆ ಎಂಬುದಾಗಿ? ಇಲ್ಲ, ನಮ್ಮದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿ ಅಲ್ಲ, ಸ್ವಲ್ಪ ನಿಧಾನ. ನಾವು ಇದನ್ನು ನಮ್ಮ ನಾಯಕರಿಗೆ ಪ್ರತಿ ಸಭೆಯಲ್ಲೂ ಹೇಳ್ತೇವೆ. ಅವರು ತುಂಬ ಮೊದಲಿಂದ ತಯಾರು ಮಾಡ್ತಾ ಇದ್ದಾರೆ, ನಾವು ಮೊದಲೇ ತಯಾರು ಮಾಡಬೇಕು, ನಮ್ಮ ಅಭ್ಯರ್ಥಿಗಳನ್ನು ಮೊದಲೇ ಸೂಚಿಸಬೇಕು. ಅವರು ಕಾರ್ಯರೂಪಕ್ಕೆ ಇಳಿದ್ರೆ ಮತ್ತು ಅವರೊಂದಿಗೆ ನಮಗೆ ಹೋಗಲಿಕ್ಕೆ ಸುಲಭ ಆಗ್ತದೆ ಅನ್ನುವ ವಿಚಾರವನ್ನು ನಾವು ಹೇಳ್ತೇವೆ. ಆದರೆ ಪ್ರತಿ ಬಾರಿ ಅದು ಏಕೋ ಗೊತ್ತಿಲ್ಲ, ಸ್ವಲ್ಪ ನಿಧಾನವೇ ಆಗ್ತದೆ. ಇನ್ನು ಸೋಷಲ್ ಮೀಡಿಯಾ ಹೇಳೋದಾದರೆ, ಇದೀಗ ನಮ್ಮ ಪಕ್ಷದ ಸೋಷಲ್ ಮೀಡಿಯಾ ಕೂಡ ಬಹಳ ಚುರುಕಾಗಿದೆ ಅಂತ ಏನು ಇದಿಲ್ಲ, ಕೊರತೆ ಇಲ್ಲ. ಈಗ ಸೋಷಲ್ ಮೀಡಿಯಾ ಕೂಡ ITCL ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಈಗ. ಆದರೆ ಅವರಷ್ಟು ಅಂದರೆ ಅವರು ಸ್ವಲ್ಪ ಏನು ಪ್ರದರ್ಶನಕ್ಕೆ ಜಾಸ್ತಿ ಬೆಲೆ ಕೊಡೋದ್ರಿಂದ ಎಲ್ಲರೂ ಜನ ನೋಡುವ ಹಾಗೆ ಇದು ಮಾಡೋದು. ನಮಗೆ ಆ ನಾಟಕಗಳೆಲ್ಲ ನಮಗೆ ಗೊತ್ತಿಲ್ಲ, ನಾವೇನಿದ್ರು ಪ್ರಾಮಾಣಿಕವಾಗಿ ಹೋಗೋದು. ಆದ್ದರಿಂದ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅನ್ನೋದನ್ನು ನಾವು ಒಪ್ಪಿಕೊಳ್ತೇವೆ. ಆದರೂ ಇನ್ನು ಹಿಂದೆ ಕೂಡ ಅವರು ಇದೇ ರೀತಿಯಲ್ಲಿ ಹೋಗ್ತಾ ಇದ್ದರು, ತಮಗೆ ಗೊತ್ತಿರ್ಬೋದು. ರಾಮ ಜಾನಕಿ ರಥ ಆಯಿತು, ಶಿಲಾ ಪೂಜನ ಅಂಥದ್ದರಲ್ಲಿ ಹೋಗ್ತಾ ಇದ್ದರು. ಅಂಥ ಸಮಯದಲ್ಲೂ ಕೂಡ ನಾವು ರಾಜಕೀಯದಲ್ಲಿ ಗೆದ್ದು ಬಂದಿದ್ದೇವೆ, ಅವರಷ್ಟು ಮುಂದೆ ಇಲ್ಲದಿದ್ದರೂ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಖಂಡಿತ ಒಂದಲ್ಲ ಒಂದು ದಿನ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭರವಸೆ ನನಗಿದೆ. ಸರಿ, ತಮಗೆ ಇಬ್ಬರು ಮಕ್ಕಳು, ಅದು ಕೂಡ ಹೆಣ್ಣುಮಕ್ಕಳು, ಅವರಿಗೆ ಎಲ್ಲಿಯಾದರೂ ಈ ಇದು ರಾಜಕೀಯ ವಾಸನೆ ಉಂಟಾ, ಲೀಡರ್ಶಿಪ್ ಉಂಟಾ? ದೊಡ್ಡ ಮಗಳಿಗೆ ಇಲ್ಲ, ಚಿಕ್ಕ ಮಗಳಿಗೆ ಸ್ವಲ್ಪ ಆಸಕ್ತಿ ಇದೆ. ಆದರೆ ಈಗಂತೂ ವಿದ್ಯಾರ್ಥಿನಿ ಈಗ ಸದ್ಯಕ್ಕೆ. ತಾವು 6ನೇ ಕ್ಲಾಸ್ನಲ್ಲಿ ಆರಂಭ ಮಾಡಿದ್ದೀರಿ, ಅವಳು ಫೈನಲ್ ಇಯರ್ BC. ಇಲ್ಲ, ಬರ್ತಾಳೆ, ಇಲ್ಲ ಅಂತ ಹೇಳಿ ಇಲ್ಲ. ನನ್ನ ಕೆಲವು ಕಡೆ ಫೀಲ್ಡಿಗೆಲ್ಲ ಬರ್ತಾಳೆ, ನಾನು ಎಲೆಕ್ಷನ್ ಟೈಮಲ್ಲಿ ಫೀಲ್ಡಿಗೆ ಹೋಗುವಾಗ ಅವಳು ಬರ್ತಾಳೆ. ಮತ್ತು ಸೇವಾದಳದ ಸದಸ್ಯಾಗಿ ಸೋನಿಯಾ ಗಾಂಧಿ ಅವರ ಹತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಳೆ ಅವಳು. ಅದೇ ರೀತಿ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳೇ ಬರ್ತಾಳೆ. ಅವಕಾಶ ಇದ್ದರೆ, ಅಂದರೆ ರಜೆ ಇದ್ದಾಗ ನನ್ನೊಟ್ಟಿಗೆ ಬರ್ತಾಳೆ, ಬರುವುದೇ ಇಲ್ಲ ಅಂತ ಹೇಳಿಲ್ಲ. ಅವಳು ಬರುವುದಕ್ಕೆ ನಾನು ಮಾತ್ರ ಅಡ್ಡಿ ಮಾಡುವುದಿಲ್ಲ. ಸರಿ, ಈಗ ಒಬ್ಬರು ಮಹಿಳೆಯಾಗಿ ತಾವು ಮನೆ ವರ್ತೆಯನ್ನು ನೋಡಿಕೊಳ್ಬೇಕು. ಈ ಮನೆ ವರ್ತೆಯನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಒಬ್ಬ ಮಹಿಳೆಯಾಗಿ, ಒಬ್ಬಳು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡುವವಳಾಗಿ, ಪೇಟೆಗೆ ಹೋಗಿ ಸಾಮಾನು ತರುವವಳಾಗಿ, ಬ್ಯಾಂಕಿಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡುವವಳಾಗಿ, ಹೇಗೆ ಈ ಯಾವ ರೀತಿಯಲ್ಲಿ ಈ ಪ್ರಸ್ತುತ ಪರಿಸ್ಥಿತಿಯನ್ನು ತಾವು ಅನಲಿಸ್ ಮಾಡ್ತೀರಿ? ಬಹುಶಃ ಒಂದು ಮಧ್ಯಮ ವರ್ಗದ ಮಹಿಳೆಯರಿಗೆ ಇವತ್ತು ಜೀವನ ದೂಡುವುದೇ ಕಷ್ಟ ಆಗಿದೆ. ನಾವು ಏನು ಮುಚ್ಚಿಟ್ಟರೂ ಕೂಡ ಇವತ್ತು ಬ್ಯಾಂಕುಗಳ ಪರಿಸ್ಥಿತಿಯನ್ನು ನೋಡ್ಬೋದು, ಬೆಲೆ ಏರಿಕೆಯನ್ನು ನೋಡ್ಬೋದು. ಎಲ್ಲ ನಿಟ್ಟಿನಲ್ಲೂ ನಾವು ಇವತ್ತು ಫೇಲ್ಯೂರ್ ಆಗಿದ್ದೇವೆ ಅಂತ ಹೇಳಿ ನಾವು ಮಾಧ್ಯಮಗಳ ಮೂಲಕವೂ ನೋಡ್ತೇವೆ. RBIನ ಒಂದು ಗವರ್ನರ್ ಸಮೇತ ಅದನ್ನು ಒಪ್ಪಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಹುಶಃ ಜನರು ಕೂಡ ಇದನ್ನು ತಿಳಿಬೇಕು. ಯಾಕಂದರೆ ಕೆಲವು ಜನರ ತಲೆಗೆ ಅದು ಹೋಗ್ತಾ ಇಲ್ಲ, ಇವತ್ತು ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ಅನ್ನೋದನ್ನು. ಈಗ ನೋಡಿ, ನಿನ್ನೆ ನಾವು ನೋಡ್ತಾ ಇದ್ದೇವೆ, 150 ರೈಲು ನಿಲ್ದಾಣಗಳು ಹಾಗೂ ರೈಲುಗಳು ಖಾಸಗಿಗೆ ವಹಿಸಿಕೊಡುವಂತಹ ಒಂದು ಯೋಚನೆ ಇದೆ ಅಂತೇಳಿ. ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಬಂತು ಅಂತೇಳಿ ಯೋಚನೆ ಮಾಡಿ. ನೀರುಳ್ಳಿ ಬೆಳೆ, ಹಿಂದೊಮ್ಮೆ ನೀರುಳ್ಳಿ ಬೆಳೆ ನಾನು ಅವಾಗ ದೆಹಲಿಯಲ್ಲಿದ್ದ ನೆನಪು, 60 ರೂಪಾಯಿ ಆಗಿತ್ತು. 60 ರೂಪಾಯಿ ಆದಾಗ ಮಾನನೀಯ ಸುಷ್ಮಾ ಸ್ವರಾಜ್ ಗವರ್ಮೆಂಟ್ ಬಿತ್ತು. ಹೌದು, ಸುಷ್ಮಾ ಸ್ವರಾಜ್ ಅವರು ಎಲ್ಲ ಕಡೆ ನೀರುಳ್ಳಿಯನ್ನು ಹೊತ್ತುಕೊಂಡು ಹೋಗಿ ಏನು ಪ್ರತಿಭಟನೆ ಮಾಡುವುದನ್ನು ನಾನು ನೋಡಿದ್ದೇನೆ ದೆಹಲಿಯಲ್ಲಿ. ಅಂಥ ಸಂದರ್ಭದಲ್ಲಿ ಇವತ್ತು
80-90 ರೂಪಾಯಿಗೆ ಬಂದರೂ ಯಾರೂ ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಕಳೆದ ಬಾರಿ 2000 ಅದೇ ಪ್ರಶ್ನೆ ನಂದು. ಕಾಂಗ್ರೆಸ್ ಪಕ್ಷ ಯಾಕೆ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ? ಈ ಬಗ್ಗೆ ಅವರು ಸಿಲಿಂಡರ್ ಅನ್ನು ಇಟ್ಕೊಂಡು ರಸ್ತೆಯಲ್ಲಿ ಇಟ್ಕೊಂಡು ಆಮ್ಲೆಟ್ ಮಾಡಿಕೊಂಡು ಪ್ರತಿಭಟನೆ ಮಾಡಿದ್ರು. ಸಿಲಿಂಡರ್ನ ಬೆಲೆ ನಿಮ್ಮ ಪಕ್ಷ ಆಡಳಿತದಲ್ಲಿ ಇರುವಾಗ ಬೆಲೆ ಇದ್ದದ್ದು, ಈಗ ನೋಡಿ ಯಾಕೆ ತಾವು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ? ಸಿಲಿಂಡರ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ನಾವು ಬಹಳಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಅದೇ ರೀತಿ ನೀರುಳ್ಳಿ ಬೆಲೆ ಜಾಸ್ತಿ ಆದಾಗ ಮೊನ್ನೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಇತ್ತು, ಅದರಲ್ಲಿ ನಾನು ಭಾಗವಹಿಸಿದ್ದೆ. ನಾವು ನೀರುಳ್ಳಿಯ ಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು, ಬಹುಶಃ ಪೊಲೀಸರು ಕೂಡ ನಮ್ಮನ್ನು ಅರೆಸ್ಟ್ ಕೂಡ ಮಾಡಿದರು ಬೆಂಗಳೂರಿನಲ್ಲಿ. ಅಂತಹ ಒಂದು ದೊಡ್ಡ ಪ್ರತಿಭಟನೆ ನಮ್ಮದಾಗಿತ್ತು. ಈಶ್ವರಪ್ಪನ, ನಮ್ಮ ಸನ್ಮಾನ್ಯ ಈಶ್ವರಪ್ಪನವರ ಮನೆ ಎದುರಿಗೆ ನಾವು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮೊನ್ನೆ ಮಾಡಿದ್ದೇವೆ ನಾವು. ಸರಿ, ಒಟ್ಟಿನಲ್ಲಿ ಒಂದು ನಿಮಿಷದಲ್ಲಿ ತಮ್ಮ ರಾಜಕೀಯ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ವೇಳೆ ತಮ್ಮ ಸಂದರ್ಶನ ನೋಡಿ ರಾಜಕೀಯಕ್ಕೆ ಪ್ರೇರೇಪಣೆಗೊಳ್ಳುವಂಥ ಮಹಿಳೆಯರು ನೋಡಿದರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಮಾತಿದೆ, ರಾಜಕೀಯ ಅಂದರೆ ಬಹಳ ಕೆಟ್ಟದ್ದು ಅಂಥೇಳಿ. ಆದರೆ ನನಗೆ ಅಂಥ ಅನುಭವ ಇಷ್ಟೊತ್ತು ಯಾವತ್ತೂ ಆಗಲಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿದ್ದವರು ಎಲ್ಲರೂ ನನ್ನನ್ನು ಅತ್ಯಂತ ಗೌರವದಿಂದ ಇಷ್ಟೊತ್ತು ನೋಡಿದ್ದಾರೆ. ಆದ್ದರಿಂದ ಮಹಿಳೆಯರು ರಾಜಕೀಯಕ್ಕೆ ಬರಲಿಕ್ಕೆ ಹೆದರಬೇಕಂತ, ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅವಕಾಶ ಸಿಕ್ಕಿದಾಗ ನೀವು ಮುಂದೆ ಬನ್ನಿ, ರಾಜಕೀಯಕ್ಕೆ ಬನ್ನಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಪಕ್ಷಕ್ಕೆ ನಿಷ್ಠರಾಗಿರಿ. ನೀವು ಯಾವುದೇ ಪಕ್ಷಕ್ಕೆ ಬನ್ನಿ, ಆ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಿದರೆ ಒಂದಲ್ಲ ಒಂದು ದಿನ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಬಂದು ನಿಲ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರು ರಾಜಕೀಯಕ್ಕೆ ಬಂದರೂ ಕೂಡ ತಮ್ಮ ಪ್ರಾಮಾಣಿಕತೆ ಹಾಗೂ ಕಾರ್ಯಬದ್ಧತೆಯನ್ನು, ಪಕ್ಷ ಬದ್ಧತೆಯನ್ನು ಮರಿಬೇಡಿ. ಹಾಗಿದ್ದರೆ ಮಾತ್ರ ನಿಮಗೆ ಯಶಸ್ಸು ಖಂಡಿತ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರಿ, ಶ್ರೀಮತಿ ಗೀತಾ ವಾಗ್ಲೆಯವರೇ, ತಾವು ಸಾಕಷ್ಟು ತಮ್ಮ ಅನುಭವಗಳನ್ನು, ತಮ್ಮ ಖಾಸಗಿ ವಿಷಯಗಳನ್ನು, ರಾಜಕೀಯದ ವಿಚಾರಗಳನ್ನು, ದೇಶದ ಪರಿಸ್ಥಿತಿಯನ್ನು ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡಿಕೊಂಡ್ರಿ. ಈ ನೇತಾರ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಕ್ಕಾಗಿ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ನೇತಾರ ಕಾರ್ಯಕ್ರಮ. ಮುಂದಿನ ನೇತಾರ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ನಾಯಕರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.